press the bell icon on the YouTube app and never miss another update. ಹಾಯ್, ಚೆನ್ನಾಗಿದ್ದೀರಾ? ಸೊ ನಿನ್ನೆ ನಾವು ದೇವನುಳಿದನ ಕುಲವೇ ಸತ್ಕುಲಂ ಅಂತಕ್ಕಂತಹ ಹರಿಹರನ ಆ ರಗಳೆಯಲ್ಲಿ ಪ್ರಾರಂಭದ ಭಾಗವನ್ನು ನೋಡಿದೆವು. ಅವನು ಹೇಳ್ತಾನೆ, ಶ್ರೀ ಶಿವನ ನೆಲೆಯಾಗಿರತಕ್ಕಂತಹ ಆ ಚೋಳ ದೇಶದಲ್ಲಿ ಶಿವಭಕ್ತರೆಲ್ಲರೂ ಕೂಡ ಸುಖ ಸಮೃದ್ಧಿಯಿಂದ ಕೂಡಿದರು. ಆ ಒಂದು ಚೋಳ ದೇಶದಲ್ಲಿ ಎಲ್ಲಿಯೂ ಕೂಡ ಬೆಳೆಯಿಲ್ಲದ ಭೂಮಿಯೇ ಇರಲಿಲ್ಲ, ಅಂದರೆ ಬಂಜರು ಭೂಮಿ ಅಂತಕ್ಕಂಥದ್ದೇ ಇರಲಿಲ್ಲ. ಎಲ್ಲ ಕಡೆಯಲ್ಲಿ ಹಸಿರಾದಂತಹ ಬೆಳೆಗಳಿಂದ ಕಂಗೊಳಿಸ್ತಾ ಇತ್ತು. ಬನವಿಲ್ಲದೂರಿಲ್ಲ, ಎಲ್ಲಿ ನೋಡಿದರೂ ಕೂಡ ಊರಿಗೊಂದು ಕಾಡಿನಂತೆ ಆ ಚೋಳ ದೇಶದಲ್ಲಿ ಕಾಡುಗಳಿದ್ದವು. ಅಷ್ಟೇ ಅಲ್ಲ, ನೆಳಲ ತಂಪನ್ನು ಕೊಡತಕ್ಕಂತಹ ವಿಶ್ರಾಂತಿ ಧಾಮಗಳು, ಉದ್ಯಾನವನಗಳು ಎಲ್ಲಿ ನೋಡಿದರೂ ಆ ಚೋಳ ದೇಶದಲ್ಲಿ ಇದ್ದವು. ಅಂತಹ ಆ ಚೋಳ ದೇಶದಲ್ಲಿ ಅತ್ಯಂತ ಪವಿತ್ರವಾದಂತಹ ಕಾವೇರಿ ನದಿ ಹರಿಯುತ್ತಾ ಇದ್ಲು. ಸ್ಪರ್ಶವಾದರೆ ಸಾಕು, ಅದರಲ್ಲಿ ಮಿಂದರೆ ಸಾಕು, ಸಕಲ ಪಾಪಗಳು ತೊಳೆದು ಹೋಗುವಂತಹ ಕಾವೇರಿ ಅಲ್ಲಿ ಹರಿತಾ ಇದ್ಲು. ಕಾವೇರಿ ಸಕಲ ಸಸ್ಯಾವಳಿಯೂ ಕೂಡ, ಸಕಲ ಸಸ್ಯಗಳಿಗೂ ಕೂಡ ಏನು ಕಾಪಾಡತಕ್ಕಂತಹ, ಸಸ್ಯಗಳನ್ನು ಕಾಪಾಡತಕ್ಕಂತಹ ಕಾವ ಏರಿ ಅಂದರೆ ಕಾಪಾಡುವಂತಹ ಏರಿಯಾಗಿದ್ದಳು ಆ ಕಾವೇರಿ. ಆ ಕಾವೇರಿ ಈ ಭೂಮಿಗೆ, ಈ ಭೂಮಿಯಲ್ಲಿ ಹರಭಕ್ತಿ ರಸದಂತೆ ಹರಿಯುತ್ತಾ ಇದ್ಲು. ಅಷ್ಟೇ ಅಲ್ಲ, ಆ ಕಾವೇರಿ ಈ ಭೂಮಿಗೆ ನೀಡಲ್ಪಟ್ಟಂತಹ ಅಮೃತದ ಸಮುದ್ರವೋ ಅನ್ನುವ ಹಾಗೆ ಇದ್ಲು. ಇಂತಹ ಈ ದೇಶವನ್ನು, ಚೋಳ ದೇಶವನ್ನು ಕರಿಕಾಲ ಚೋಳ, ಕರಿಕಾಲ ಚೋಳ ಅನ್ನತಕ್ಕಂಥ ಒಬ್ಬ ರಾಜ ಆಳ್ತಾ ಇದ್ದ. ಮತ್ತು ಅದೇ ಆ ಒಂದು ಚೋಳ ದೇಶದಲ್ಲಿ ಒಬ್ಬ ಅಂದರೆ ಅತ್ಯಂತ ಏನು ಕಣ್ಣಿಗೂ ನಿಲುಕದ, ಮಾತಿಗೂ ನಿಲುಕದ, ಕಣ್ಣಿಂದ ನೋಡಿಯೂ ಥಣಿಯದಂತಹ ಅಂತಹ ಆ ಅದ್ಭುತ ನಾಡಿನಲ್ಲಿ ಮಾದಾರ ಚೆನ್ನ ಎಂಬ ಒಬ್ಬ ಶಿವಭಕ್ತನಿದ್ದ. ತನ್ನ ಹೆಸರಿಗೆ ಅನ್ವರ್ಥವೋ ಅನ್ನುವ ಹಾಗೆ ಅವನು ಅತ್ಯಂತ ಮಧುರತೆಯಿಂದ ಕೂಡಿರುವಂತಹ ಭಕ್ತನಾಗಿದ್ದ. ಅವನು ಗುಪ್ತ ಭಕ್ತಿಯನ್ನು ನೆಚ್ಚಿಕೊಂಡಿದ್ದ. ಶಿವನಲ್ಲಿ ಗುಪ್ತ ಭಕ್ತಿ ಅಂದರೆ ಅದನ್ನು ಯಾರಿಗೂ ಹರಡದ ರೀತಿಯಲ್ಲಿ ಅದನ್ನು ಆ ಗುಪ್ತ ಭಕ್ತಿಯನ್ನು ನೆಚ್ಚಿಕೊಂಡಂಥ ಒಬ್ಬ ಇದ್ದ. ಅವನು ಏನು ಕಾಯಕವನ್ನು ಮಾಡ್ತಾ ಇದ್ದ? ರಾಜನ ಕುದುರೆಗಳಿಗೆ ಹುಲ್ಲನ್ನು ತರತಕ್ಕಂತಹ ಕಾಯಕವನ್ನು ಮಾಡಿಕೊಂಡು ಇದ್ದ. ಅಂತಹ ಆ ಒಂದು ಭಕ್ತನ ಭಕ್ತಿ ಹೇಗಿತ್ತು ಅಂದರೆ ಅದು ಒಳಗೆ ಭಕ್ತಿಯ ತಂಪು, ಹೊರಗೆ ಮುಕ್ತಿಯ ಗುಂಪು, ಮುಕ್ತಿಯನ್ನು ಪಡೆಯಬೇಕು ಅಂತಕ್ಕಂಥದ್ದು. ಅಷ್ಟೇ ಅಲ್ಲ, ಎಳ್ಳಿನೊಳಗೆ ಎಣ್ಣೆ ಹೇಗೆ ಅಡಗಿರುತ್ತದೋ ತಿಲದೊಳಗೆ ತೈಲ, ತಿಲದ ತೈಲದ ತೆರದೆ, ಮೇಲೆ ನೋಡಲಿಕ್ಕೆ ಮಾತ್ರ ಎಳ್ಳು, ಮೇಲೆ ನೋಡಲಿಕ್ಕೆ ಮಾತ್ರ ಚೆನ್ನ, ಆದರೆ ಒಳಗೆಲ್ಲ ಭಕ್ತಿ, ಆ ಒಂದು ಎಳ್ಳೊಳಗೆ ಎಣ್ಣೆ ಇರುವ ಹಾಗೆ. ಕಾಷ್ಠದಗ್ನಿಯ ತರದೆ, ಮೇಲೆ ನೋಡಲಿಕ್ಕೆ ಕಟ್ಟಿಗೆ, ಒಳಗೆ ಬೆಂಕಿ, ಬೆಂಕಿಯ ಮೂಲ ಅಲ್ವಾ ಕಟ್ಟಿಗೆ, ಹಾಗೆ ಚೆನ್ನ, ಒಳಗೆ ಭಕ್ತಿ, ನೋಡಲಿಕ್ಕೆ ಚೆನ್ನ. ನೆಲದ ಮರೆಯೊಳಗೆ ತೊಳಗುವ ನಿಧಾನದ ತೆರದೆ, ಅಂದರೆ ನೆಲದಲ್ಲಿ ಭೂಮಿಯಲ್ಲಿ ಹೂತಲ್ಪಟ್ಟಂತಹ, ಹೂತಿಡಲ್ಪಟ್ಟಂತಹ ನಿಧಿ ಸಂಪತ್ತಿನ ಹಾಗೆ ಬೆಳಗುತ್ತ ಇತ್ತು ಅವನೊಳಗಿನ ಭಕ್ತಿ. ಅಂತಹ ಆ ಚೆನ್ನ ಪ್ರತಿನಿತ್ಯವೂ ಏನು ಮಾಡ್ತಿದ್ದ? ಉದಯ ಕಾಲದಲ್ಲೇ ಎದ್ದು ನದಿ ದಂಡೆಗೆ ಹೋಗಿ ನುಣುಪಾದ ಮಳಲಿನ ಮೇಲೆ ಎಲೆಗಳ ಒಂದು ಹಾಸಿಗೆಯನ್ನು ಹಾಸಿ ಅಲ್ಲಿ ಶಿವನನ್ನು ಕೂಡಿಸಿ ಭಕ್ತಿಯಿಂದ ಪೂಜಿಸ್ತಾ ಇದ್ದ. ಏನಂತ? ಸ್ನೇಹಪೂರ್ವಕವಾಗಿ ಪೂಜಿಸ್ತಾ ಇದ್ದ. ಪರಿಮಳದ ತಿರುಳು ಎನಿಪ, ಮೊಲ್ಲೆ ಮಲ್ಲಿಗೆಗಳಿಂದ, ನಾನಾ ವಿಧದ ಹೂವುಗಳಿಂದ. ನೋಡಿ ಎಷ್ಟು ಹೂವುಗಳನ್ನು ಹೇಳ್ತಾನೆ ಇವನು. ವಾಸ್ತವವಾಗಿ ಹರಿಹರನೂ ಕೂಡ ದೊಡ್ಡ ಶಿವಭಕ್ತ, ಅದರಿಂದಾಗಿ ಅವನು ಆ ಎಲ್ಲ ಹೂವಿನ ಹೆಸರುಗಳು ಹೇಳ್ತಾನೆ. ಏನು? ಹರವರಿಯ ಕಂಪಿಡುವ ಸಂಪಗೆ ಎರಳುಗಳೆಂ, ಮರುಗ ದವನಂ ಪಚ್ಚೆ ಪಡ್ಡಳಿಯ ಪೂಗಳಿಂ, ಸುರಗಿ ಸುರವನ್ನೆ ಚಂಗಣಗಿಲಿಯ ಪೂಗಳಿಂ, ಸಂಗಡಿಸಿ ಸಿಂಗರಿಸಿ ಹೊಂಗೆವರೆ ಏರುತಂ, ಲಿಂಗ ಪೂಜೆಗಳೊಳಗೆ ಮನವಿಟ್ಟು ಮೀರುತಂ, ಬಂದು ತೃಣಜಾಲಮಂ ಕೊಯ್ದೆತ್ತಿನೊಳು ಹೇರಿ, ಸಂದ ಪುಳಕಂಗಳಂ ತನ್ನ ಮೈಯಳು ಹೇರಿ. ಆ ರೀತಿ ಆ ಶಿವನನ್ನು ಅಲ್ಲಿ ಪ್ರತಿಷ್ಠಾಪಿಸಿ ಹರವರಿಯ ಕಂಪಿಡುವ ಸಂಪಗೆ, ಸಂಪಗೆ ಸಂಪಿಗೆ ಹೂ, ಚಂಪಕ ತತ್ಸಮ, ಸಂಪಗೆ ತದ್ಭವ, ಆ ಸಂಪಿಗೆಯ ಹೂಗಳಿಂದ ಮರುಗ ದವನ ಪಚ್ಚೆ ಪಡ್ಡಳಿ, ಕಣಗಿಲೆ ಹೂವು, ಮರುಗ ದವನ ಇವೆಲ್ಲ ಪತ್ರೆಗಳು, ಅಂತಹ ಪತ್ರೆಗಳಿಂದ ಸುರಗಿ ಸುರವನ್ನೇ, ಹಳದಿ ಕಲರ್ ಇರ್ತಕ್ಕಂಥ ಒಂದು
ಹೂವಿನ ರೂಪದಲ್ಲಿ ಇರತಕ್ಕಂಥ ಒಂದು ಖೇದಗೆ ಆ ರೂಪದಲ್ಲಿ ಇರತಕ್ಕಂಥ ಒಂದು ಹೂ, ಚಂಗಣಗಿಲೆ ಕೆಂಪಾದ ಕಣಗಿಲೆ ಹೂ, ಈ ಎಲ್ಲ ಹೂವುಗಳಿಂದ ಈ ಎಲ್ಲ ಹೂವುಗಳನ್ನು ಸಂಗ್ರಹಿಸಿ ಸಿಂಗರಿಸಿ ಆ ಶಿವನನ್ನು ಶೃಂಗರಿಸಿ ಹೊಂಗೆ ಹೊರೆಯೇರುತಂ ಅಂದರೆ ಸಂತೋಷವನ್ನು ಪಡ್ತಾ ಉತ್ಸಾಹಗೊಳ್ತಾ ಲಿಂಗ ಪೂಜೆಗಳೊಳಗೆ ಮನವಿಟ್ಟು ಆ ಲಿಂಗ ಪೂಜೆಯಲ್ಲಿ ಅತ್ಯಂತ ಮನಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಈ ಎಲ್ಲ ಹೂವುಗಳನ್ನು ಇಟ್ಟು ಪೂಜೆಯನ್ನು ಮಾಡ್ತಾ ಇದ್ದ. ಬೆಳಿಗ್ಗೆ ಎದ್ದು ನದಿದಂಡೆಗೆ ಹೋಗಿ ಮೀರು ತಮ್ಮ ಆಮೇಲೆ ಬಂದು ಪೂಜೆ ಮುಗಿಯುತ್ತಲೂ ಬಂದು ತೃಣಜಾಲಮಂ ಕೊಯ್ದು ಅವನು ಈ ಚೋಳನ ಕುದುರೆಗೆ ಹುಲ್ಲನ್ನು ಹಾಕ್ತಕ್ಕಂಥ ಕಾಯಕವರು ಮಾಡ್ತಾ ಇದ್ನಲ್ವಾ, ತೃಣಜಾಲಮಂ ಕೊಯ್ದು ತೃಣ ಹುಲ್ಲು ಜಾಲ ಸಮೂಹ ಆ ಒಂದು ಹುಲ್ಲನ್ನೆಲ್ಲ ಕೊಯ್ದು ಎತ್ತಿನೋಳು ಹೇರಿ ತನ್ನೊಂದಿಗೆ ಬಂದಿರತಕ್ಕಂಥ ಎತ್ತಿನ ಮೇಲೆ ಹೇರ್ತಾ ಇದ್ದ. ಕವಿ ನೋಡಿ ಹೇಳ್ತಾನೆ, ಸಂದ ಪುಳಕಂಗಳಂ ಆ ಒಂದು ಪೂಜೆಯಿಂದ ಉಂಟಾಗಿರುವಂಥ ರೋಮಾಂಚನ ಭಾವಾತಿರೇಕ ಅವುಗಳನ್ನು ತನ್ನ ಮೈಯೊಳು ಹೇರಿ ಹುಲ್ಲನ್ನು ಕೊಯ್ದು ಎತ್ತಿನ ಮೇಲೆ ಏರ್ತಿದ್ದ, ಪೂಜೆಯಿಂದ ಉಂಟಾದಂಥ ಭಕ್ತಿಯ ಭಾವವನ್ನು ತನ್ನ ಮೈಯಲ್ಲಿ ಏರ್ತಾ ಇದ್ದ ಅಂತ. ಆಮೇಲೆ ನಡೆತಂದು ಚೋಳನ ತುರಂಗ ನಿಳಯದ ಮುಂದೆ ಒಡನೆಯವ ರೂಪಾದಿಯಲ್ಲಿ ನುಂಕಿ ಬರದಿಂದೆ ಬಳಲುತ ಬಂದು ನಿಜ ನಿಳೆಯದೊಳಿರ್ದು ಕುಳ್ಳಿರ್ದು ತೊಳ ತೊಳಿಪ ಶಿವಲಿಂಗದ ತಚಿತ್ತಂ ಸಾರದ್ದು ಇರೇ ಬೋನಮಂ ಪಿಡಿದರಲ್ಲಿ ತಮ್ಮರಸಿಯರು ಹರನಿತ್ತುದಂ ಭಕ್ತಿಯಿಂದ ಕಡುಬಡವೆಯರು ಲಿಂಗ ಪ್ರಸಾದಮಂ ಸಾದರಂ ಕೈಕೊಂಡು ಜಂಗಮ ನಿಧಾನ ನಿಪ್ಪಂ ಸುಖಮ ನಡೆಗೊಂಡು ಈ ತೆರದೊಳೊರವತ್ತು ವತ್ಸರಂ ನಡೆಯುತ್ತಿರೇ ಭೂತಳದೊಳು ಅತಿಗುಪ್ತ ಪೂಜೆ ದಳವೇರುತ್ತಿರೇ. ನೋಡಿ ಇಲ್ಲಿ ಆ ರೀತಿಯಲ್ಲಿ ಹುಲ್ಲನ್ನು ಕೊಯ್ದು ತಂದು ನಡೆತಂದು ಚೋಳನ ತುರಂಗ ನಿಳೆಯದ ಮುಂದೆ, ತುರಂಗ ನಿಳೆಯ ಕುದುರೆ ಲಾಯ ಕುದುರೆಯ ಮನೆ, ತುರಂಗ ನಿಳೆಯದ ಮುಂದೆ ಒಡನೆಯವರೋಪಾದಿಯಲ್ಲಿ ಅಂದರೆ ಇವನೊಬ್ಬನೇ ಅಲ್ಲ ಅನೇಕರು ಹುಲ್ಲನ್ನು ಕೊಯ್ದುಕೊಂಡು ಬರ್ತಾಯಿದ್ರು, ಇವನು ಕೂಡ ಕೊಯ್ಕೊ ಒಡನೆಯವರಂತೆ ನೂಕಿ ಬರದಿಂದೆ ಹುಲ್ಲನ್ನು ಹಾಕಲಿಕ್ಕೆ ಒಂದು ಸ್ಥಳ ಇರ್ತದಲ್ಲ ಆ ಸ್ಥಳದಲ್ಲಿ ನೂಕಿ ಬರದಿಂದೆ ಬಳಲುತ್ತ ಬಂದು ಅಂದರೆ ಆ ರೀತಿ ಕಾಯಕವನ್ನು ಮಾಡಿದ್ದಕ್ಕೆ ಬಹುಶಃ ಆ ಕುದುರೆ ಹತ್ರ ಅವನು ಆ ಕಾಯಕವನ್ನು ಮಾಡಿದ್ದಕ್ಕೆ ಒಂದಿಷ್ಟು ಧಾನ್ಯವನ್ನು ಏನೋ ಕೊಡ್ತಾ ಇದ್ರು ಅಂತ, ಅದನ್ನು ತೊಗೊಂಡು ಬಂದು ಕೊಡ್ತಿದ್ದ. ಬಳಲುತ್ತ ಬಂದು ನಿಜ ನಿಳೆಯದೊಳು ಕುಳ್ಳಿರಿದು ತನ್ನ ಮನೆಗೆ ಬರ್ತಾ ಇದ್ದ. ತೊಳ ತೊಳಿಪ ಶಿವಲಿಂಗದತ್ತ ಚಿತ್ತಂ ಸಾರದು ಅಲ್ಲಿಗೆ ಬಂದರೂ ಕೂಡ ಮನೆಗೆ ಬಂದ ಮೇಲೂ ಕೂಡ ಅವನ ಚಿತ್ತ ಎಲ್ಲ ಕೂಡ ಆ ಹೊಳಿಯತಕ್ಕಂತಹ ಶಿವಲಿಂಗದತ್ತನೆ ಚಿತ್ತಂ ಸಾರದು ಇರೇ. ಆ ರೀತಿಯಲ್ಲೇ ಅವನು ಧ್ಯಾನಾಸಕ್ತನಾಗಿರುವಾಗ ಆ ಭಕ್ತಿಯ ಭಾವದಲ್ಲೇ ಮುಳುಗಿರುವಾಗ ಅಂದರೆ ಹುಲ್ಲನ್ನು ಕೊಯ್ದು ತಂದು ಹುಲ್ಲನ್ನು ಕುದುರೆ ಲಾಯದಲ್ಲಿ ನೂಕಿ ಬಂದ ನಂತರ ಆ ಒಂದು ಬೋನಮಂ ಪಿಡಿದರಲ್ಲಿ ಆ ಮನೆಯಲ್ಲಿ ಹಾಗೆ ಧ್ಯಾನಾಸಕ್ತನಾಗಿರುವಾಗ ಬೋನ ಅಂದರೆ ಊಟ, ಬೋನಮಂ ಪಿಡಿದರಲ್ಲಿ ತಮ್ಮ ಅರಸಿಯರು. ನೋಡಿ ಆ ಚಂದನಿಗೊಬ್ಬ ಅರಸಿ ಅರಸಿಯರು ಅಂತ ಇಲ್ಲಿ ಬಹುವಚನದಲ್ಲಿ ಹೇಳ್ತಾನೆ. ಆ ರಾಣಿ ಅಂದರೆ ಅವನ ಹೆಂಡತಿ ತಮ್ಮ ಅರಸಿಯರು ಹರನಿತ್ಯದಂ ಭಕ್ತಿಯಿಂದ ಕೊಡು ಬಡವೆಯರು. ನೋಡಿ ಅರಸಿ ಅಂದರೆ ಇಲ್ಲಿ ಆ ಅವನ ಅರಸಿ ಅಂದರೆ ಬಡವೆ. ಅಲ್ಲಿ ಅವಳು ಏನು ಚಂದನ ಒಂದು ಸಹಧರ್ಮಿಣಿ, ಅವನ ಧರ್ಮ ಏನುಂಟು ಆ ಧರ್ಮದಲ್ಲಿ ಅವಳು ಕೂಡ ಉದ್ಯುಕ್ತಳು ಪಾಲುದಾರಳು. ಆದ್ದರಿಂದಾಗಿ ಅವನೇನು ತರ್ತಾನೋ ಅದರಲ್ಲೇ ಅಡುಗೆ ಮಾಡಿ ಬಡಿಸ್ತಕ್ಕಂತಹ ತನ್ನ ಗಂಡನ ಬಗ್ಗೆ ತನ್ನ ಗಂಡನ ಹೃದಯ ಸಾಮ್ರಾಜ್ಯದ ಅರಸಿಯಾಗಿರುವಂತಹ ಅನ್ನುವಂಥ ಅರ್ಥದಲ್ಲಿ ಇಲ್ಲಿ ಹೇಳ್ತಾನವ. ಇರೇ ಬೋನಮಂ ಪಿಡಿದರಲ್ಲಿ ತಮ್ಮ ಅರಸಿಯರು ಹರ ನಿತ್ತುದಂ ಏನು ಶಿವ ಕೊಡ್ತಾನೋ ಅದನ್ನು ಭಕ್ತಿಯಿಂದ ಕಡು ಬಡವಿಯರು ಲಿಂಗ ಪ್ರಸಾದಮಂ ಸಾದರಂ ಕೈಕೊಂಡು. ಇವನೇನು ಹೋಗಿ ಆ ಹುಲ್ಲನ್ನು ಕೊಯ್ದು ಅಲ್ಲಿ ಹಾಕಿದ್ದಕ್ಕೆ ಕೊಡ್ತಕ್ಕಂತಹ ಧಾನ್ಯ ಉಂಟೋ ಆ ಒಂದು ಇದನ್ನು ತಂದೆ ಇಲ್ಲಿ ಕೊಡ್ತಿದ್ದ, ಅದನ್ನೇ ಅಡುಗೆ ಮಾಡಿ ಅವರು ಬಡಿಸ್ತಕ್ಕಷ್ಟರ ಮಟ್ಟಿಗೆ ಬಡವರಾಗಿದ್ದರು. ಆದರೆ ಸುಖವಾಗಿ ಜೀವನವನ್ನು ಮಾಡ್ತಾಯಿದ್ರು. ಲಿಂಗ ಪ್ರಸಾದಮಂ ಸಾದರಂ ಕೈಕೊಂಡು ಅಂದರೆ ಆ ಒಂದು ಊಟವನ್ನು ಲಿಂಗ ಪ್ರಸಾದವೋ ಅನ್ನುವ ಹಾಗೆ ಅದನ್ನು ಸ್ವೀಕರಿಸ್ತಾ ಇದ್ದರು. ಇಷ್ಟೇ, ಹಿಂದಿನವರದೆಲ್ಲ ಕೂಡಿಡುವ ಆ ಒಂದು ಪ್ರಕ್ರಿಯೆ ಇಲ್ಲ. ಇವತ್ತು ನಾಳೆಗೆ ನಾಡಿದಿಗೆ ತಲೆಮಾರಿಗೆ ಕೂಡಿಡುವ ಅಲ್ವೇ, ಅಂದರೆ ಕಾಲ ಬದಲಾದಾಗೆ ಇವು ಆದರೆ ಇಲ್ಲಿ ವಿಷಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅಷ್ಟು ಬಡವರು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾನೆ. ಆವತ್ತಿಂದ ಆವತ್ತಿಗೇನೆ ಸುಖ, ಅದೇ ಸುಖ ಅನ್ನುವಂಥದ್ದು ಆಯಿತಾ. ಹರನಿತ್ತುದಂ ದೇವರು ಏನು ಕೊಡ್ತಾನೋ ಅದನ್ನೇ ಭಕ್ತಿಯಿಂದ ಕಡುಬಡವೆಯರು ಲಿಂಗ ಪ್ರಸಾದಮಂ ಸಾದರಂ ಕೈಕೊಂಡು ಅದನ್ನೇ ಊಟವನ್ನು ಮಾಡಿ ಬಡಿಸಿ ಹಾಕ್ತಾಯಿದ್ರು. ಇವನೇನು ಹೋಗಿ ಹುಲ್ಲನ್ನು ಕೊಯ್ದು ತರ್ತಾ ಇದ್ದ, ಆ ಹುಲ್ಲನ್ನು ಕೊಯ್ದು ತಂದು ಲಾಯದಲ್ಲಿ ಹಾಕಿದ್ದಕ್ಕೆ ಅವನಿಗೆ ಕೊಡ್ತಕ್ಕಂಥ ಧಾನ್ಯವನ್ನೇ ತಂದು ಮನೆಗೆ ಕೊಡ್ತಾ ಇದ್ದ. ಆ ತಂದು ಕೊಟ್ಟ ನಂತರ ಅದರಲ್ಲೇ ಅಡುಗೆ ಮಾಡಿ ಅವನಿಗೆ ಬಡಿಸುವಂಥದ್ದು ಪ್ರಸಾದದ ರೂಪದಲ್ಲಿ ಕಾಯಕ. ಹಿಂದಿನವರೆಲ್ಲ ಹಾಗೆ ಕಾಯಕವೇ ಕೈಲಾಸ
ಅನ್ನುವಂಥದ್ದು. ಅಂದರೆ ತಾವು ದುಡಿದದ್ದು ಆವತ್ತಿನ ಇದಕ್ಕೆ ದುಡಿದರೆ ಮಾತ್ರ ತಮ್ಮ ಈ ದೇಹವನ್ನು ಒರೆಯಲಿಕ್ಕೆ ಇದಾಗುವಂಥದ್ದು. ಕೂಡಿಡುವ ಬುದ್ಧಿ ಇಲ್ಲ ಅನ್ನುವಂಥದ್ದು. ಆಯ್ತಾ, ಕಡು ಬಡವೆಯರು ಲಿಂಗಪ್ರಸಾದವನ್ನು ಸಾದರಂ ಕೈಕೊಂಡು ಜಂಗಮ ನಿಧಾನ ನಿಪ್ಪಂ ಸುಖಮ ನಡೆಗೊಂಡು, ಜಂಗಮ ನಿಧಿಯಾಗಿರುವಂತಹ ನಡೆದಾಡುವ ಸಂಪತ್ತು ಜಂಗಮ ಅಂದರೆ ಏನು ಈ ಲಿಂಗ ಜಂಗಮ ಸ್ಥಾವರ ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ ಇಲ್ಲಿ ಜಂಗಮ ಅಂತೇಳಿದರೆ ಮನೆ ಮನೆಗೂ ನಡೆದಾಡಿ ಶಿವ ಒಂದು ಇದನ್ನು ಶಿವನ ಒಂದು ಭಕ್ತಿಯನ್ನು ಪ್ರಚುರಪಡಿಸುವವನು ಅಂತಕ್ಕಂಥದ್ದು. ಅಂದರೆ ಆ ಜಂಗಮನಿಗೆ ಶಿವನ ಒರಿತು ಬೇರೆ ಇಲ್ಲ ಅಂತದ್ದು. ಆದ್ದರಿಂದಾಗಿ ಇಲ್ಲಿ ಜಂಗಮ ನಿಧಾನ ನಿಪ್ಪಂ ಅಂದರೆ ಜಂಗಮನ ನಿಧಿಯಾಗಿರುವಂತಹ ಆ ಒಂದು ಚೆನ್ನ ಇದ್ದ, ಸುಖಮನ್ ಎಡೆಗೊಂಡು ಸುಖವಾಗಿಯೇ ಇದ್ದ, ಒಂದು ಕೊರಗಿಲ್ಲ, ಒಂದು ಚಿಂತೆ ಇಲ್ಲ, ತಾನು ಬಡವ, ತನಗಿದಿಲ್ಲ, ತನಗದಿಲ್ಲ ಅನ್ನುವಂಥ ಯಾವ ಇದರಲ್ಲಿ ಸುಖದಲ್ಲಿ ಇದ್ದ. ಈ ತೆರದಳು 60 ವತ್ಸರಂ ನಡೆಯುತ್ತಿರೇ. ಈ ತೆರದಳು ಅಂದರೆ ಈ ತೆರದಲ್ಲಿ ಅಂದರೆ ಈ ಮೇಲಿನಂತೆ ಹೇಳಲ್ಪಟ್ಟಂಥ ಏನು ದಿನ ಬೆಳಗ್ಗೆ ಹೋಗಿ ನದಿ ದಂಡೆಯಲ್ಲಿ ಮಿಂದು ಶಿವನನ್ನು ಅರ್ಚಿಸಿ ಹುಲ್ಲನ್ನು ಕೊಯ್ದು ತಂದು ಲಾಯದಲ್ಲಿ ಹಾಕಿ ಅಲ್ಲಿ ತಗೊಂಬಂದು ಮನೆಗೆ ಕೊಟ್ಟು ಮನೆಯಲ್ಲಿ ಕೊಟ್ಟಿರ್ತಕ್ಕಂಥ ಊಟವನ್ನು ಮಾಡಿಕೊಂಡು ಸುಖವಾಗಿ ಇರುವಂಥ ಈ ತೆರದಳು 60 ವತ್ಸರಂ ನೋಡಿ. ಇಲ್ಲಿ 60 ವತ್ಸರ ಅನ್ನೋದಕ್ಕೆ ಒಂದು ವಿಶೇಷ ಉಂಟು. ಏನಂದರೆ ಹಿಂದೂ ಈ ಕ್ಯಾಲೆಂಡರ್ ಇದರಲ್ಲಿ ಒಬ್ಬ ವ್ಯಕ್ತಿಗೆ 60 ವರ್ಷ ಆಯಿತು ಅಂದರೆ ಷಷ್ಠ್ಯಬ್ಧ ಅಂತ. 60 ವರ್ಷಗಳು ಅಂದರೆ ಈ ವರ್ಷವನ್ನು ನಾವು ಒಂದು ಪ್ರತಿಯೊಂದು ವರ್ಷಕ್ಕೂ ಒಂದೊಂದು ಹೆಸರುಂಟು. ಈ ವರ್ಷವನ್ನು ಶಾರ್ವರಿ ಅಂತ ಕರೀತಾರೆ. ಈ ವರ್ಷದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಇದಕ್ಕೆ ಮುಂದಿನ ಇದು ಬರೆದುವಾಗ 60 ವರ್ಷ ಆಗುವಾಗ ಅಂದರೆ ಪ್ರಭವ ವಿಭವ ಹೀಗೆ ಪ್ರತಿಯೊಂದು ವರ್ಷಕ್ಕೂ ಒಂದೊಂದು ಹೆಸರಿದೆ ನಮ್ಮಲ್ಲಿ. ಈ ಕ್ಯಾಲೆಂಡರ್ನ ಹೇಗೆ ಮಾಡಿದ್ದಾರೆ ಅಂದರೆ ನಾವು ಈ ಜನವರಿ ಫೆಬ್ರವರಿಯನ್ನು ಇಂಗ್ಲೀಷ್ ಕ್ಯಾಲೆಂಡರ್ನ ನಾವು ಇದು ಮಾಡ್ತಕ್ಕಂಥದ್ದು. ಆದರೆ ಈ ಹಿಂದೂ ಪದ್ಧತಿಯ ಒಂದು ಕ್ಯಾಲೆಂಡರ್ ಆಗುವಂಥದ್ದಂದರೆ ಒಂದು ವರ್ಷಕ್ಕೊಂದು ಹೆಸರುಂಟು. ವರ್ಷವನ್ನು 2 ಭಾಗ ಮಾಡ್ತಾರೆ, ಆಯನ ಅಂತ ಕರೀತಾರೆ 6 ತಿಂಗಳು. ಅದನ್ನು ಉತ್ತರಾಯಣ ಮತ್ತು ದಕ್ಷಿಣಾಯಣ ಅಂತ ಕರೀತಾರೆ. ಉತ್ತರಾಯಣದಲ್ಲಿ ಪ್ರತಿಯೊಂದು ತಿಂಗಳಿಗೂ ಕೂಡ ಒಂದೊಂದು ಇದಿದೆ ಏನು ಹೆಸರಿದೆ, ಪ್ರತಿಯೊಂದು ತಿಂಗಳಿಗೂ ಒಂದೊಂದು ಹೆಸರು. ಆಯಿತಾ, ಆ ತಿಂಗಳಲ್ಲಿ 2 ಪಕ್ಷಗಳನ್ನು ಮಾಡ್ತಾರೆ, ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಅಂತ. ಅಂದರೆ ಈ ತಿಂಗಳ ಮೊದಲನೇದನ್ನು ಪಾಡ್ಯ ಅಂತ ಕರೀತಾರೆ. ಆಯಿತಾ, ಪಾಡ್ಯದಿಂದ ಹುಣ್ಣಿಮೆ, ಹುಣ್ಣಿಮೆಯಿಂದ ಮತ್ತೆ ಕೃಷ್ಣ ಪಕ್ಷ ಸ್ಟಾರ್ಟ್ ಆಗುತ್ತೆ, ಶುರುವಾಗುತ್ತೆ. ಅದು ಮತ್ತೆ ಅಮಾವಾಸ್ಯೆ, ಅಮಾವಾಸ್ಯೆಯಿಂದ ಮತ್ತೊಂದು ಹೊಸ ತಿಂಗಳು. ಹೀಗೆ ಈ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಅಂತ ಈ 12 ತಿಂಗಳುಗಳಿಗೆ ಹೆಸರು. ಪ್ರತಿ ತಿಂಗಳಲ್ಲೂ ಕೂಡ 2 ಪಕ್ಷ, ಪ್ರತಿ ಪಕ್ಷಕ್ಕೂ 15 ದಿನ, ಪ್ರತಿ ದಿನಕ್ಕೂ ಪಾಡ್ಯ ಬಿದಿಗೆ ತದಿಗೆ ಚೌತಿ ಪಂಚಮಿ ಷಷ್ಠಿ ಸಪ್ತಮಿ ಅಷ್ಟಮಿ ನವಮಿ ದಶಮಿ ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಮತ್ತು ಕೃಷ್ಣ ಪಕ್ಷ. ಹೀಗೆ 12 ತಿಂಗಳುಗಳು 1 ವರ್ಷ. ಇಂಥ ಈ 1 ವರ್ಷ 60 ವರ್ಷಗಳಿಗೂ ಒಂದೊಂದು ಹೆಸರು. ಈ ರೀತಿ ಮಾಡಲ್ಪಟ್ಟಂಥ ಒಂದು ಕ್ಯಾಲೆಂಡರ್ ಇದು, ಹಿಂದೂ ಪದ್ಧತಿಯಲ್ಲಿ ಬರ್ತಕ್ಕಂಥ ಕ್ಯಾಲೆಂಡರ್. ಸೊ ಆ ರೀತಿಯಲ್ಲಿ 60 ವರ್ಷ ಒಬ್ಬ ವ್ಯಕ್ತಿ 60 ವರ್ಷ ತಲುಪಿದ ಅಂತೇಳಿದರೆ ಅವನಿಗೆ ಒಂದು ಸೈಕಲ್ ಪೂರೈಸಿದ ಅಂತ ಅರ್ಥ. ತನ್ನ ಜೀವನದ ಒಂದು ಸೈಕಲನ್ನು ಪೂರೈಸಿದ. ಆ 60 ವರ್ಷದಲ್ಲಿ ಅವನು ಶೈಶವ ಬಾಲ್ಯ ಯೌವನ ವೃದ್ಧಾಪ್ಯ ಇವೆಲ್ಲವನ್ನು ಕಳ್ಕೊಂಡು ಇರತಕ್ಕಂಥವನು. 60 ವರ್ಷದ ನಂತರ ಅವನು ವಾನಪ್ರಸ್ಥವನ್ನು ಸ್ವೀಕರಿಸ್ತಾನೆ ಅಂತ. ಅಂದರೆ ಅವನ ಯೌವನ ಗೃಹಸ್ಥಾಶ್ರಮ ಎಲ್ಲವನ್ನು ಮುಗಿಸಿ 60ರ ನಂತರ. ಅದಕ್ಕೆ ನೋಡಿ ಇವತ್ತು ನಮ್ಮಲ್ಲಿ 60 ವರ್ಷ ನಂತರ ರಿಟೈರ್ಡ್ ಅಂತ ಹೇಳೋದು ಹೀಗೆ. 60ರ ಅರಳು ಅಂತ ಹೇಳ್ತಾರೆ. 60 ವರ್ಷ ಆದ ತಕ್ಷಣವೇ ಒಬ್ಬ ವ್ಯಕ್ತಿಗೆ ಎಲ್ಲವನ್ನು ಕಳ್ಕೊಳ್ಬೇಕಂತಿಲ್ಲ. ಆದರೆ 60 ವರ್ಷ ಆದ ತಕ್ಷಣ ದೇಹದ ಶಕ್ತಿ ಕುಂಠಿತವಾಗ್ತಾ ಹೋಗುತ್ತೆ, ಕಣ್ಣುಗಳು ಕಾಣದೆ ಹೋಗ್ತವೆ, ಹಲ್ಲುಗಳು ಉದುರುತ್ತವೆ, ಚರ್ಮ ಸುಕ್ಕುಗಟ್ಟುತ್ತೆ ಇವೆಲ್ಲ. ಅಲ್ಲಿಂದ ಅವನು ಕ್ರಿಯಾಶೀಲನಾಗಿ ಇರುವುದಿಲ್ಲ, ಇರಬಾರ್ದು ಅಂತೇಳಿ ಏನಲ್ಲ, ಆದರೆ ಆ ರೀತಿಯಲ್ಲಿ ಶತಾಯುಷಗಳು ಇದ್ದಾರೆ. ನಮ್ಮ ಸ್ವಾಮೀಜಿಗಳಿದ್ರಲ್ಲ 100 ವರ್ಷಕ್ಕೂ ಮಿಕ್ಕಿ ಬದುಕಿರ್ತಕ್ಕಂಥವನು. ಅಂದರೆ ನಮ್ಮ ಯೋಚನೆ, ನಾವು ಎಂಥ ಯೋಚನೆ ಹೊಂದಿರ್ತೀವಿ ಅದರ ಆಧಾರದ ಮೇಲೆ ನಮ್ಮ ಜೀವನ ಸಾಗ್ತದೆ ಅಂತ. ನಾವು ಸದಾ ಆ ಉದ್ವೇಗ ಒತ್ತಡ ಇವುಗಳ ಇದರಲ್ಲಿರುವಾಗ ನಮ್ಮಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಹಾರ್ಮೋನುಗಳು ನಮ್ಮ ಈ ಆರೋಗ್ಯದ ಮೇಲೆ ಕೂಡ ಪ್ರಭಾವ ಬೀರ್ತವೆ. ಹಾಗೆ ಅವೆಲ್ಲ ಕೂಡ ಎಲ್ಲ ನಾವು ತಿಂತಕ್ಕಂಥ ಆಹಾರ, ನಾವು ಮಾಡ್ತಕ್ಕಂಥ ಯೋಚನೆ, ನಾವು ಮಾಡ್ತಕ್ಕಂಥ ಕೆಲಸ ಇವೆಲ್ಲ ಕೂಡ ಏನು ಹಿಂದಿನ ಕಾಲದಲ್ಲಿ ಒಂದು ಇದಕ್ಕೆ ಇದು ಪಟ್ಟು ಒಳಪಟ್ಟಿದ್ವು ಅವೆಲ್ಲ. ಇವತ್ತು ನಮ್ಮ ಜೀವನ ಕ್ರಮ ಎಲ್ಲ ಕೂಡ ಓಡು 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 ಓಡುತ್ತಲೇ ಇರು, ಅದರಿಂದಾಗಿ ಒತ್ತಡದಲ್ಲಿಯೇ ಮುಳುಗಿ ಇನ್ನೊಂದು ಈ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ ಅಷ್ಟೇ ಅಂತ. ಆಯಿತಾ, ಸೊ ಹಾಗೆ ಈ ತೆರದಿ 60 ವತ್ಸರಂ ನಡೆಯುತ್ತಿರೇ.
ಈ ರೀತಿಯ ಕೆಲಸ 60 ವರ್ಷಗಳ ಕಾಲ ನಡೀತಾ ಇತ್ತು. ಭೂತಳದೊಳಗೆ ಭೂತಳದೊಳಗೆ ಅತಿಗುಪ್ತ ಪೂಜೆ ದಳವೇ ಇರುತ್ತಿದೆ. ಈ ಭೂಮಿಯಲ್ಲಿ ಅತಿ ಗುಪ್ತವಾಗಿರ್ತಕ್ಕಂಥ ಅಂದರೆ ಅಲ್ಲಿ ತನಕನೂ ಕೂಡ ಚೆನ್ನ ಅನ್ನುವಂಥವನು ಒಬ್ಬ ಶಿವಭಕ್ತ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಈ ತೆರದೊಳು ಭೂತಳದೊಳಗೆ ಅತಿಗುಪ್ತ ಪೂಜೆ ದಳವೇ ಇರುತ್ತಿದೆ. ಭೂಮಿಯಲ್ಲಿ ಈ ಅತಿ ಗುಪ್ತ ಭಕ್ತಿ ಅಂತಕ್ಕಂಥದ್ದು ಉತ್ಸಾಹವನ್ನು ಪಡಿತಾ ಇತ್ತು. ದಳವೇರುತ್ತಿರೇ ಹರನೊಲ್ಲು ಚೆನ್ನನಂ ಮೆರವೆನೀ ಧರೆಯೆಂದು ಪುರಹರಂ ಸಲೆ ಸಂತಸಂಬಡುತ್ತಿರಲೊಂದು ದಿವಸದೊಳು ಎಂದಿ ನಂದದೊಳು ಹೊಲನಂ ಹೊಕ್ಕು ಶಿವಲಿಂಗ ಪೂಜೆಯಂ ಮಾಡಿ ಹರುಷಂ ಮಿಕ್ಕು ಬೇಗದಿಂ ಪುಲುಗೊಯ್ದು ಮೈಲನೊಳು ನೆರೆಹೇರಿ ರಾಗದಿಂ ಗಳಗಳನೆ ನಡೆದ ವೃತ್ತಂ ಮೀರೆ ಕಂಪನದ ತಾಣದೊಳು ಹುಲ್ಲ ನೊಲವಿಂ ನುಂಕಿ ಸೊಂಪೇರಿ ಚಿತ್ತಜಾರಿಯ ಚಿತ್ತಮಂ ಸೋಂಕಿ ಮನೆಗೆ ಬಂದನು ಮಿಸುತೆ ಕುಳ್ಳಿರ್ದು ನೆನೆವುತ್ತಿರೇ ಒರಿತೆ ತಂದಂಬಗಳಂ ಮೆಲ್ಲನೆ ಈಯುತ್ತಿರೇ. ಈ ರೀತಿ 60 ವರ್ಷಗಳು ನೋಡ್ಕೊಂಡಿರುವಂಥ ಸಂದರ್ಭದಲ್ಲಿ ಹರನೊಲ್ದು ಶಿವನಿಗೇನೆ ಇದು ತಲುಪಿತು, ಶಿವನ ಚಿತ್ತಕ್ಕೇ ಬಂತು. ಅಲ್ಲ, ಭಗವತ್ ಚಿತ್ತಕ್ಕೆ ಬಂದಮೇಲೆ ಯಾರಿಗೂ ತೆರೆಯಲಿಕ್ಕಾಗುವುದಿಲ್ಲ. ಅದನ್ನ ಹೇಳ್ತಾರೆ ಇಲ್ಲಿ, ಹರನೊಲ್ಲು ಚಂದನ ಮೆರವಿನಿ ಧರೆಗೆಂದು. ಈ ರೀತಿಯಲ್ಲಿ 60 ವರ್ಷಗಳು ಗುಪ್ತವಾಗಿ ಮಾಡಿರತಕ್ಕಂಥ ಆ ಭಕ್ತಿ ಹರನಿಗೆ ಸಂತೋಷವನ್ನುಂಟು ಮಾಡಿತು. ಭಗವತ್ ಪ್ರೀತಿಯನ್ನು ಗಳಿಸಿದೆ ಚೆನ್ನ. ಹರನೊಲ್ದು ಚಂದನೆಂ ಮೆರವೆನೀ ಧರೆಗೆ, ಈ ರೀತಿ ಗುಪ್ತವಾಗಿ ತನ್ನನ್ನು ಅರ್ಚಿಸ್ತಾ ಇರುವಂತಹ ಈ ಚಂದನನ್ನು ಈ ಧರೆಯಲ್ಲಿ ಮೆರೆಯುವಂತೆ ಮಾಡ್ತೇನೆ ಅಂದರೆ ಅವನನ್ನು ಪ್ರಕಟಿಸ್ತೇನೆ, ಅವನನ್ನು ಎಲ್ಲರಿಗೂ ಪರಿಚಯಿಸ್ತೇನೆ. ಇಲ್ಲಿಯ ತನಕ ಅವನು ಹೇಗಿದ್ದ? ಎಲೆಮರೆಯ ಕಾಯಿಯಂತೆ ಇದ್ದ. ಎಂಥ ಭಕ್ತ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಆದ್ದರಿಂದ ಇದು ಸಮಯ, ಇವನನ್ನು ಪರಿಚಯಿಸ್ತಕ್ಕಂಥ ಸಮಯ ಬಂತು ಅಂತೇಳಿ ಹರನು ಒಲ್ಲು ಚಂದನಂ ಮೆರವಿನೀ ಧರೆಗೆಂದು ಪುರಹರಂ ಸಲೆ ಸಂತಸಂಬಿಡುತ್ತಿರಲ್ ಒಂದು ದಿನ. ಪುರಹರಂ ಅಂದರೆ ಇಲ್ಲಿ ಶಿವ. ಆ ಶಿವನು ಸಂತೋಷವನ್ನು ಅವನ ಪೂಜೆಯಿಂದ ಸಂತುಷ್ಟನಾಗಿ ಇವನನ್ನು ಇನ್ನೂ ಪ್ರಕಟಪಡಿಸುವ ದಿನ ಬಂತು, ಇವನನ್ನು ಪರಿಚಯಿಸ್ತಕ್ಕಂಥ ದಿನ ಬಂತು ಅಂತ ಭಗವದಿಚ್ಛೆ. ಭಗವಂತನೇ ಆ ರೀತಿಯಲ್ಲಿ ಇಷ್ಟಪಡ್ತಾನೆ. ದಿವಸದೊಳು ದಿವಸದೊಳು ಎಂದಿನಂದದೊಳು, ಒಂದು ದಿವಸ ಎಂದಿನ ಹಾಗೆ ಹೊಲನಂ ಪೊಕ್ಕು ಕಾಡಿಗೆ ಹೋಗಿ ಶಿವಲಿಂಗ ಪೂಜೆಯೇ ಮಾಡಿ ಚೆನ್ನ ಎಂದಿನಂತೆ. ಪ್ರತಿದಿನ ಉದಯ ಕಾಲದಲ್ಲಿ ಎದ್ದು ಹೋಗ್ತಿದ್ದಲ್ಲ, ಆ ರೀತಿಯಲ್ಲಿ ದಿವಸ ಶಿವಲಿಂಗ ಪೂಜೆಯೇ ಮಾಡಿ ಹರುಷಂ ಮಿಕ್ಕು ಅದೇ ರೀತಿ ಸಂತೋಷವನ್ನು ಪಟ್ಟು ಬೇಗದಿಂ ಪುಲುಗೊಯ್ದು ಬೇಗ ಬೇಗನೆ ಹುಲ್ಲನ್ನು ಕೊಯ್ದು ಮೈಲನೊಳು ನೆರೆಹೇರಿ, ಮೈಲನ್ನು ತನ್ನೊಡನೆ ತಂದಿರತಕ್ಕಂಥ ಎತ್ತಿತ್ತಲ್ಲ ಆ ಎತ್ತಿನ ಮೇಲೆ ಏರಿ ರಾಗದಿಂ ಗಳಗಳನೆ ನಡೆ ತರುತ್ತಮ್ಮ ಮೀರೆ, ಸಂತೋಷದಿಂದ ಆ ಹುಲ್ಲನ್ನು ಏರಿಕೊಂಡು ಬಂದು ಕಂಪನದ ತಾಣದೊಳು ಹುಲ್ಲನೊಲವಿಂ ನುಂಕಿ, ತಾನು ಎಲ್ಲಿ ಆ ಹುಲ್ಲನ್ನು ಕೊಡ್ತಾ ಇದ್ನೋ ಅಲ್ಲಿಗೆ ಹೋಗಿ ಆ ಹುಲ್ಲನ್ನು ನುಂಕಿ ಅಂದರೆ ಅಲಾಯದಲ್ಲಿ ಅದನ್ನು ದೂಕಿ ಸೊಂಪೇರಿ ಚಿತ್ತಜಾರಿಯ ಚಿತ್ತಮಂ ಸೋಂಕಿ ಅಂದರೆ ಈ ಒಂದು ಈ ದಿನನಿತ್ಯದ ಈ ಕಾಯಕ ಅನ್ನತಕ್ಕಂಥದ್ದು ಚಿತ್ತಜಾರಿ. ಚಿತ್ತಜ ಅಂದರೆ ಇಲ್ಲಿ ಮನ್ಮಥ ಅಂತರ್ಥ. ಚಿತ್ತಜ ಅಂದರೆ ಮನಸ್ಸಿನಲ್ಲಿ ಜನಿಸುವವನು ಅಂತರ್ಥ. ಅವನ ಅರಿ ಅವನ ಶತ್ರು ಈ ಶಿವ. ಯಾಕೆ ಹಂಗೆ ಕರೀತಾರೆ ಅಂದರೆ ಹಿಂದೆ ಒಂದು ಸರಿ ಏನಾಗುತ್ತೆ, ಈ ಶಿವ ಧ್ಯಾನಾಸಕ್ತನಾಗಿ ಕೂತ್ಬಿಡ್ತಾನೆ, ಸೃಷ್ಟಿಯ ಕ್ರಿಯೆಯಲ್ಲಿ ನಿಂತೋಗ್ಬಿಡುತ್ತೆ, ದೇವತೆಗಳೆಲ್ಲ ಕೂಡ ಋಷಿಮುನಿಗಳೆಲ್ಲ ಕೂಡ ಏನು ಮಾಡೋದು ತೋಚೋದಿಲ್ಲ. ಆವಾಗ ಹೋಗಿ ಎಲ್ಲ ಕೇಳಿಕೊಂಡಾಗ ಈ ಮನ್ಮಥ ಮತ್ತು ರಥಿ ಇವರಿಬ್ಬರು ಆ ಶಿವನನ್ನು ಏಳಿಸಲಿಕ್ಕೆ ಪ್ರಯತ್ನ ಪಡ್ತಾರೆ, ನೃತ್ಯದ ಮೂಲಕ ಎಲ್ಲರ ಮೂಲಕ ಪ್ರಯತ್ನ ಪಡ್ತಾರೆ, ಆದರೆ ಶಿವ ಎದ್ದು ಹೇಳೋದೇ ಇಲ್ಲ. ಆವಾಗ ಏನು ಮಾಡ್ತಾನೆ ಈ ಮನ್ಮಥ ಅಂತೇಳಿದರೆ ತನ್ನ ಹೂವಿನ ಬಾಣವನ್ನು ಪ್ರಯೋಗಿಸ್ತಾನೆ ಶಿವನ ಮೇಲೆ. ಅದು ಶಿವನಿಗೆ ತಾಕತ್ತಲು ಕೋಪ ಬಂದುಬಿಡುತ್ತೆ. ಶಿವನಿಗೆ ತನ್ನ ಮೂರನೇ ಕಣ್ಣನ್ನು ತೆರೆದು ಬಿಡ್ತಾನೆ. ತೆರೆದಾಗ ಏನಾಗುತ್ತೆ, ಎದುರಿಗೆ ಇರತಕ್ಕಂಥ ಮನ್ಮಥ ಸುಟ್ಟು ಬೂದಿ ಆಗ್ಬಿಡ್ತಾನೆ, ಸುಟ್ಟು ಬೂದಿ ಆಗ್ಬಿಡ್ತಾನೆ. ಆವಾಗ ರತಿ ಗೋಳೋ ಅಂತ ಅಳ್ತಾಳೆ, ಅಯ್ಯೋ ನನ್ನ ಪತಿಯನ್ನು ನಾನು ಕಳ್ಕೊಂಡೆ, ಇದು ನಾವು ಸ್ವಾರ್ಥಕ್ಕೆ ಮಾಡಿದ್ದಲ್ಲ, ಎಲ್ಲ ದೇವತೆಗಳು ಇದು ಮಾಡಿದ್ದಕ್ಕೆ ಅಂತೇಳಿ ಇದು ಶಿವನಿಗೆ ಅರ್ಥ ಆಗುತ್ತೆ. ಆವಾಗ ಹೋಗಿ ಅವನು ಮನ್ಮಥನಿಗೆ ವರವನ್ನು ಕೊಡ್ತಾನೆ ಏನಂತೇಳಿದರೆ, ಅವನು ಈ ಲೋಕದಲ್ಲಿ ಇರ್ತಾನೆ, ಎಲ್ಲರ ಮನಸ್ಸಲ್ಲಿ ಜನಿಸ್ತಕ್ಕಂಥವನು, ಅವನಿಗೆ ಅನಂಗ ಅಂಗ ಇಲ್ಲದೆ ಎಲ್ಲ ಕಡೆಯಲ್ಲಿ ವ್ಯಾಪಿಸ್ತಕ್ಕಂಥದ್ದು. ಆದ್ದರಿಂದ ಎಲ್ಲೆಲ್ಲಿ ಸೌಂದರ್ಯ ಉಂಟೋ ಅಲ್ಲೆಲ್ಲ ಮನ್ಮಥ ಅಂತಕ್ಕಂಥ ಅರ್ಥ ಆಗಿರುತ್ತೆ. ಆಯಿತಾ, ಮನ್ಮಥ ಅಂದರೆ ಕಾಮದ ಸಂಕೇತ ಅಂತ ಭಾವಿಸೋರು, ಶೃಂಗಾರದ ಸಂಕೇತ ಅನ್ನುವಂಥದ್ದು ಇದ್ದರೆ ಇದ್ದಂಗೆ ನಮ್ಮೊಳಗಿನ ಸೌಂದರ್ಯದ ಸಂಕೇತವೂ ಅವನು ಮನ್ಮಥ. ಆಯಿತಾ, ಅದಕ್ಕೆ ನಾವು ಈ ಕಾಮನ ಹಬ್ಬ ಅಂತೆಲ್ಲ ಆಚರಿಸ್ತಕ್ಕಂಥದ್ರ ಹಿನ್ನೆಲೆ ಅದೇನೆ ಏನಂತೇಳಿದರೆ, ನಮ್ಮೊಳಗಿನ ಆ ಕಾಮವನ್ನು ದಹನ ಮಾಡಿ ಸೌಂದರ್ಯವನ್ನು ಮಾತ್ರ ಇಟ್ಕೊಳ್ತಕ್ಕಂಥ ಒಂದು ಪ್ರತೀಕ ಬಣ್ಣ. ಆದರೆ ಇವತ್ತು ನಾವು ಅದನ್ನು ಬೇರೆ ರೀತಿಯಲ್ಲೆಲ್ಲ ಆಚರಿಸ್ತೇವೆ ಬಿಡಿ.
ಆ ಪ್ರಸ್ತುತಕ್ಕೆ ಬರೋದು ಬೇಡ ಅಂತ ಅನಿಸ್ತದೆ. ಆದರೆ ಕಾವ್ಯದ ಒಂದು ಮಹತ್ವವನ್ನು ನಾನು ಹೇಳ್ತಕ್ಕಂಥದ್ದು ಇಲ್ಲಿ ಚಿತ್ತಜಾರಿ ಅಂತ ಶಿವನನ್ನು ಯಾಕೆ ಕರೀತಾರೆ ಅಂತ ಹೇಳಿದರೆ ಮನ್ಮಥನ ಶತ್ರುವಾಗಿದ್ದಂತಹ ಚಿತ್ತಜ ಅಂದರೆ ಮನಸ್ಸಿನಲ್ಲಿ ಜನಿಸುವವನು ಅಂತರ್ಥ. ಅನಂಗ ಅವನು, ಅವನಿಗೆ ಅಂಗ ಇಲ್ಲ, ನಮ್ಮ ನಿಮ್ಮ ಹಾಗೆ ದೇಹ ಇಲ್ಲದೇ ಇರತಕ್ಕಂಥವನು. ಅದರಿಂದಾಗಿ ಅವನು ಚಿತ್ತಜ ಅಂತ ಕರೀತಾರೆ. ಚಿತ್ತಜ ಅರಿ ಚಿತ್ತಜಾರಿ ಶಿವ. ಚಿತ್ತಜ ಅಂದರೆ ಮನ್ಮಥ, ಅರಿ ಅಂದರೆ ಶತ್ರು, ಮನ್ಮಥನ ಶತ್ರು ಶಿವ. ಚಿತ್ತಜಾರಿಯ ಚಿತ್ತಮಂ ಸೋಂಕಿ, ಇವನ ಈ ಕೆಲಸ, ಚಂದನ ಈ ಕೆಲಸ, ಪ್ರತಿನಿತ್ಯವೂ ಹೋಗಿ ನದಿ ದಂಡೆಯಲ್ಲಿ ಶಿವಪೂಜೆಯನ್ನು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಮಾಡಿ ಹುಲ್ಲನ್ನು ಕೊಯ್ದು ತಂದು ಅಲ್ಲಿ ಆಗ್ತಕ್ಕಂಥ ಅಲ್ಲಿ ಕೊಟ್ಟಿರತಕ್ಕಂತಹ ಒಂದು ಧಾನ್ಯವನ್ನು ಏನು ತಂದು ಮನೆಯಲ್ಲಿ ಕೊಟ್ಟು ಅದನ್ನೇ ಪ್ರಸಾದ ರೂಪದಲ್ಲಿ ಸ್ವೀಕರಿಸ್ತಕ್ಕಂಥ ಈ ಕಾಯಕ, ಈ ಭಕ್ತಿ ಶಿವನಿಗೆ ಸೋಂಕಿತು, ಮನಸ್ಸಿಗೆ ಅದು ಅವರಿಗೆ ಇಷ್ಟ ಆಯಿತು, ಸಂತೋಷವಾಯಿತು. ಚಿತ್ತಜಾರಿಯ ಚಿತ್ತಮಂ ಸೋಂಕಿ, ಮನೆಗೆ ಬಂದನುಮಿಸಿತೆ ಕುಳ್ಳಿರದ್ದು ನೆನಗುತ್ತೀರೆ. ಈ ಕೈಂಕರ್ಯ ಶಿವನಿಗೂ ತಲುಪಿತು. ಈ ಚೆನ್ನ ಎಂದಿನಂತೆ ಮನೆಗೆ ಬಂದು ಅನುಮಿಸುತ್ತೆ ವಿಶ್ರಾಂತಿ ಪಡೆಯುತ್ತಾ ಕುಳ್ಳಿರ್ದು ನೆನೆಯುತ್ತೀರೆ. ಶಿವನ ನೆನೀತಾ ಇರುವಾಗ ವನಿತೆ ತಂದಂಬಕಳಮಂ ಮೆಲ್ಲನೆ ಈಯುತ್ತೀರೆ. ವನಿತೆ ಅವನ ಹೆಂಡತಿ ತಂದು ಅಂಬಕಳ ಅಂದರೆ ಅಂಬಲಿಯನ್ನು ಅವನಿಗೆ ಅರ್ಪಿಸಿದ್ಲು, ಕೊಟ್ಲು. ಕೊಟ್ಟಾಗ ಮಧುರಾಮ್ರ ರುಚಿ ಆಹಾ ಶಿವಲಿಂಗವಂ ತಾಗೆ. ಆ ಅಂಬಲಿ ಏನದು, ಮಧುರಾಮ್ರ ರುಚಿ, ಮಧುರವಾದಂತಹ ಅತ್ಯಂತ ಏನು ಸಿಹಿ ಆಗಿರ್ತಕ್ಕಂಥ ಆಮ್ರ, ಆಮ್ರ ಅಂದರೆ ಮಾವು, ಆಮ್ರ ರುಚಿ ಶಿವಲಿಂಗವಂ ತಾಗೆ. ಅವನು ತಾನು ಪಡೆಯತಕ್ಕಂಥ ಪ್ರತಿಯೊಂದನ್ನು ಕೂಡ ಭಕ್ತಿಯ ಭಾವದಲ್ಲೇ ಸ್ವೀಕರಿಸ್ತಕ್ಕಂಥವನು ಚೆನ್ನ. ಅಂದರೆ ತನ್ನ ಹೆಂಡತಿ ತಂದುಕೊಟ್ಟಂತಹ ಆ ಅಂಬಲಿಯ ಪರಿಮಳ ಅವನೊಳಗಿದ್ದಂಥ ಶಿವನಿಗೆ ತಾಕಿತು ಅಂತಕ್ಕಂಥ ಅರ್ಥದಲ್ಲಿ ಇಲ್ಲಿ ಹೇಳ್ತಕ್ಕಂಥದ್ದು. ಮಧುರಾಮ್ರ ರುಚಿ ಆಹಾ ಶಿವಲಿಂಗವಂ ತಾಗೆ, ಸುಧೆಯ ಕಡುಸವಿಯಿಂದ ದೂರ್ಮಡಿಸಿ ಸವಿಯಾಗೆ. ಅದು ಶಿವನಿಗೆ ಅರ್ಪಿತವಾಯಿತು, ಸಾಕ್ಷಾತ್ ಶಿವನಿಗೇ ಅರ್ಪಿತವಾಯಿತು. ಸುಧೆಯ ಕಡುಸವಿ ಹಿಂದೆ, ಸುಧೆ ಅಂದರೆ ಅಮೃತ, ಅಮೃತಕ್ಕಿಂತಲೂ ಕಡುಸವಿ ಹಿಂದೆ ನೂರ್ಮಡಿಸಿ, ನೂರು ಪಟ್ಟು ಹೆಚ್ಚು ಸವಿಯಾಗಿರುವಂತಹ ಸವಿಯಾಗೆ ಸವಿದು ದಣಿಯ ಈದಿಸದೆ, ಅದನ್ನು ಸವಿದ ಶಿವ. ಇಲ್ಲಿ ಚೆನ್ನ ಸ್ವೀಕರಿಸುವಂಥದ್ದು, ಆದರೆ ಅದು ಶಿವನಿಗೆ ಅರ್ಪಿತವಾಯಿತು ಅಂತಕ್ಕಂಥ ಅರ್ಥದಲ್ಲಿ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಭಗವಂತ ಭಕ್ತ ಎರಡೂ ಒಂದೇ, ಭಕ್ತಿಯ ಭಾವದಲ್ಲಿ ಸ್ವೀಕರಿಸುವ ಆಹಾರ ಶಿವನಿಗೆ ಅರ್ಪಿತ. ಯಾಕಂದರೆ ನಾನು ಹೇಳಿದೆ, ಬಸವಣ್ಣವ್ರು ಹೇಳ್ತಾರಲ್ಲ, ಈ ದೇಹ ಅನ್ನತಕ್ಕಂಥದ್ದು ದೇವಾಲಯ, ಇಲ್ಲಿ ಶಿವನಿದ್ದಾನೆ, ಇಲ್ಲಿ ದೇವರಿದ್ದಾನೆ ಅಂತಕ್ಕಂಥ ಭಾವ. ಅದನ್ನು ಹೇಳ್ತಕ್ಕಂಥದ್ದು, ಮಧುರಾಮ್ರ ರುಚಿ ಆಹ ಶಿವಲಿಂಗವಂ ತಾಗೆ, ಸುಧೆಯ ಕಡು ಸವಿಯಿಂದ ನೂರ್ಮಳಿಸಿ ಸವಿಯಾಗೆ, ಸವಿದು ದಣಿ ವೇಯಿಸದೆ ಗುರುಮೂರ್ತಿಯುರವಣಿಸಿ. ಸವಿದು ಅದನ್ನು ಸವಿಯುವುದರಲ್ಲಿ ದಣಿವೇ ಇಲ್ಲದಂತೆಯೇ ಗುರುಮೂರ್ತಿಯುರವಣಿಸಿ ಅದನ್ನು ಸ್ವೀಕರಿಸಿದ ಬೇಗ ಬೇಗನೆ. ಉರವಣಿಸಿ ಸವಿ ಸವಿಯುತ ಅಂಬಕಾಳ ವೆಲ್ಲಮಂ ಲವಲವಿಸಿ, ಸವಿ ಸವಿಯುತ ಸ್ವೀಕರಿಸ್ತ, ಅದನ್ನೇ ಸ್ವೀಕರಿಸ್ತಲೇ ಇದ್ದ ಶಿವ. ಸವಿ ಸವಿಯುತ ಅಂಬಕಾಳ ವೆಲ್ಲಮಂ ಲವಲವಿಸಿಕೊಂಡನ್ ಏನೆಂಬೆನಾ ಚಂದನೊಡನೊಂದಾಗಿ. ಅದನ್ನು ಏನಂತ ಹೇಳಿ ಕವಿ ಹೇಳ್ತಾನೆ ಇಲ್ಲಿ, ಅದನ್ನು ಏನಂತ ಹೇಳಿ, ಆ ಚಂದನೊಡನೆ ಒಂದಾಗಿ ಆ ಒಂದು ಹೆಂಡತಿ ತಂದುಕೊಟ್ಟಂತಹ ಚಂದನ ಹೆಂಡತಿ ತಂದುಕೊಟ್ಟಂತಹ ಆ ಅಂಬಕಾಳ ಅಂಬಲಿಯನ್ನು ಚಂದನೊಡನೆ ಸೇರಿಕೊಂಡು ಏನದು, ಅದು ಅದು ಮಾವಿಗಿಂತಲೂ ಮಧುರ ಅಮ್ರ ರುಚಿ ಪರಿಮಳಯುಕ್ತವಾಗಿರ್ತಕ್ಕಂಥ ಅಂಬಲಿ. ಯಾಕಂದರೆ ಶ್ರಮ ಇತ್ತು, ಭಕ್ತಿ ಇತ್ತು ಅಲ್ವೇ, ಭಕ್ತಿಪೂರ್ವಕವಾಗಿ. ಈಗ ಅಮ್ಮ ಮಾಡ್ತಕ್ಕಂಥ ಅಡುಗೆ ನಮಗೆ ಯಾಕೆ ರುಚಿ ಅನಿಸ್ತದೆ, ಅದರಲ್ಲಿ ಪ್ರೀತಿ ಇರ್ತದೆ ಅಂತ ಅಲ್ವೇ, ಪ್ರೀತಿಪೂರ್ವಕವಾಗಿ ಮಾಡಲ್ಪಟ್ಟಂಥ ಒಂದು ಇದು. ಅದು ನಾವು ಬೇರೆ ಕಡೆಯೆಲ್ಲ ಇರ್ತೇವೆ ವ್ಯಾವಹಾರಿಕ, ಏನು ತಿಂತೇವೆ ತಿಂತೇವೆ, ಆದರೆ ಅಮ್ಮ ಮಾಡ್ತಕ್ಕಂಥ ಅಡುಗೆಯಲ್ಲಿ ರುಚಿ ಹೇಗೋ ಹಾಗೆ ಇಲ್ಲಿ ಭಕ್ತನ ಆ ಒಂದು ಭಕ್ತಿಪೂರ್ವಕವಾಗಿರ್ತಕ್ಕಂತಹ ಅದನ್ನು ಪ್ರಸಾದ ಅಂತ ಸ್ವೀಕರಿಸುವಂತಹ ಭಕ್ತನಲ್ಲಿ ಭಗವಂತ ಇದರಿಂದಾಗಿ ಅದನ್ನು ಕೂಡ ಏನು ಅಮೃತಕ್ಕಿಂತಲೂ ಸವಿಯಾದಂತಹ ಅತ್ಯಂತ ಪರಿಮಳಯುಕ್ತವಾಗಿರ್ತಕ್ಕಂತಹ ಆ ಅಂಬಲಿಯನ್ನು ಸವಿದೇ ಸವಿದ, ದಣಿವಿಲ್ಲದೆ ಸವಿದ ಶಿವ ಅಂತ ಇಲ್ಲಿ ಅತ್ಯಂತ ಏನು ಭಾವನಾತ್ಮಕವಾಗಿ ಹೇಳ್ತಾ ಹೋಗ್ತಾನೆ. ಹರಿಹರ ಸವಿ ಸವಿಯುತ ಅಂಬಕಾಳ ವೆಲ್ಲಮಂ ಲವಲವಿಸಿಕೊಂಡನ್ ಏನೆಂಬೆನ ಚಂದನೊಡನೊಂದಾಗಿ. ಆ ಚಂದನೊಡನೆ ಒಂದಾಗಿ ಅದು ಯಾವ ರೀತಿಯಲ್ಲಿ ಹೇಳ್ತಾನೆ ಇಲ್ಲಿ, ಉಂಡನು ಅಭವಂ ಸ್ವರ್ಗ ಮೃತ್ಯುಕ್ಕೆ ಹೊಸತಾಗಿ. ನೋಡಿ, ಸ್ವರ್ಗ ಮತ್ತು ಮೃತ್ಯುದಲ್ಲಿ ಅಂಥದ್ದು ಇಲ್ವೇ ಇಲ್ವೇನೋ ಹೊಸತು. ಯಾಕಂದರೆ ಭಗವಂತ ಮತ್ತು ಭಕ್ತ ಒಟ್ಟಿಗೆ ಊಟ ಮಾಡ್ತಕ್ಕಂಥದ್ದು ಅದ್ಭುತ ನೋಡಿ. ಅದು ಭಗವಂತ ಅಂದರೆ ಭಗವಂತನಿಗೆ ಇಷ್ಟ ಆದರೆ ಅವನು ಒಲಿದರೆ ಕೊರಡು
ಕುನರುವುದಯ ಅಲ್ವೇ. ಅಂದರೆ ಭಗವಂತನ ಇಚ್ಛೆಗೆ ವಿರುದ್ಧವಾಗಿ ಒಂದು ಹುಲ್ಲು ಕೂಡ ಅಲ್ಲಾಡೋದಿಲ್ಲ ಅಂತ. ಅದೇ ಭಾವ ಇಲ್ಲಿ ಏನಲ್ಲ, ಈ ಆ ಭಗವಂತ ಮತ್ತು ಭಕ್ತ ಒಟ್ಟಾಗಿ ಉಣ್ತಕ್ಕಂಥ ಆ ಒಂದು ಭಾವನ ಇಲ್ಲಿ ಸವಿತಾ ಇದ್ದಾನೆ. ಹರಿಯರ ಉಂಡನ ಅಭವಂ ಸ್ವರ್ಗ ಮೃತ್ಯುಕ್ಕೆ ಹೊಸತಾಗಿ, ಸ್ವರ್ಗಕ್ಕೆ ಮೃತ್ಯುಕ್ಕೆ ಹೊಸತೋ ಅನ್ನುವ ಹಾಗೆ ಅಲ್ಲಿ ಆ ಒಂದು ಬಡವ ಭಕ್ತನ ಮನೆಯಲ್ಲಿ ಶಿವ ಅಂಬಲಿಯನ್ನು ಸವಿಯುತ್ತಾ ಇದ್ದ. ಅದು ಎಂಥ ಅಂಬಲಿ? ಅದು ತನ್ನ ಅಮೃತಕ್ಕಿಂತಲೂ 100 ಮಡಿ ಸವಿಯಾಗಿರತಕ್ಕಂತಹ ಅಂಬಲಿ. ಮಧುರಾಮ್ರ ರುಚಿ, ಅತ್ಯಂತ ಮಧುರವಾಗಿರುವಂಥ ಆಮ್ರ ಮಾವು. ಮಾವಿನ ಪರಿಮಳ ಗೊತ್ತು ನಿಮಗೆ, ಅದೊಂಥರ ನಮ್ಮಲ್ಲಿ ಉದ್ದೀಪನ ಉಂಟು ಮಾಡ್ತಕ್ಕಂಥದ್ದು ಮಾವು ಪರಿಮಳ. ಎಲ್ಲರೂ ಕೂಡ ಅದನ್ನು ಇಷ್ಟಪಡ್ತಾರೆ ಅಲ್ವಾ? ಅತ್ಯಂತ ಪರಿಮಳಿತ ಮಾವು ನಮ್ಮಲ್ಲಿ ಏನು ಹಸಿವನ್ನು ಇದು ಮಾಡ್ತಕ್ಕಂಥ ಒಂದು ಇದಿರ್ತದೆ. ಅದಕ್ಕೆ ಹಣ್ಣುಗಳ ರಾಜ ಅಂತ ಕರೀತಾರೆ ಮಾವನ್ನು. ಮಧುರಾಮ್ರ ರುಚಿ ಅಂತ ಅದಕ್ಕೆ ಇಲ್ಲಿ ಹೇಳ್ತಕ್ಕಂಥದ್ದು ಆ ಆಮ್ರ ರುಚಿ ಅಂತಲೂ ರುಚಿಯ ಅಷ್ಟು ರುಚಿಯಾಗಿರ್ತಕ್ಕಂಥ ಆ ಒಂದು ಅಂಬಲಿಯನ್ನು ಚಂದನೊಡನೆ ಕುಳಿತು ತನ್ನ ಅಮೃತಕ್ಕಿಂತಲೂ 100 ಪಟ್ಟು ಸವಿಯಾದಂತಹ ಅಂಬಲಿಯನ್ನು ದಣಿವಿಲ್ಲದೆ ಗುರುಮೂರ್ತಿ ಉರವಣಿಸಿ ಸವಿ ಸವಿಯುತ ಅಂಬಕಳವೆಲ್ಲವಂ ಲವಲವಿಸಿಕೊಂಡನ್ ಏನೆಂಬೆನ ಚಂದನೊಡನೊಂದಾಗಿ ಆಚರಣೆ. ಸ್ವರ್ಗ ಮೃತ್ಯುಕ್ಕೆ ಉಂಡನು ಅಭವಂ, ಅಭವ ಅಂದರೆ ಇಲ್ಲಿ ಶಿವ, ಅಭವಂ ಸ್ವರ್ಗ ಮೃತ್ಯುಕ್ಕೆ ಹೊಸತಾಗಿ, ಸ್ವರ್ಗಕ್ಕೂ ಈ ಮೃತ್ಯುಲೋಕಕ್ಕೂ ಹೊಸತೋ ಅನ್ನುವ ಹಾಗೆ. ಯಾಕಂದರೆ ಭಗವಂತನೊಡನೆ ಭಕ್ತ ಊಟ ಮಾಡ್ತಕ್ಕಂಥದ್ದು, ಅಥವಾ ಭಕ್ತನೊಡನೆ ಭಗವಂತ, ಭಕ್ತ ಭಗವಂತ ಇಬ್ಬರೂ ಕುಳಿತು ಊಟ ಮಾಡ್ತಕ್ಕಂಥದ್ದು ಅಂತಕ್ಕಂಥ ಒಂದು ರೀತಿಯಲ್ಲಿ ಇಲ್ಲಿ ಹೇಳ್ತಕ್ಕಂಥದ್ದು. ಸ್ವರ್ಗ ಮೃತ್ಯುಕ್ಕೆ ಹೊಸತಾಗಿ ಇರೇ, ಈ ರೀತಿ ಇರುವಾಗ, ಇದು ಒಂದು ಕಡೆ ಇರುವಾಗ, ನಿತ್ಯ ನೇಮಕ್ಕೆ ಚೋಳರಾಯಂ ಬಂದು ಹರನಾಲಯಂ ಬೊಕ್ಕು ಕೈ ಮುಗಿಯುತಂ ನಿಂದು. ಸೊ ಇದು ಈ ರೀತಿ ಒಂದು ಕಡೆ ಇರುವಾಗ, ಮತ್ತೊಂದು ಕಡೆ ಚೋಳರಾಯಂ ಬಂದು ಹರನಾಲಯಂ ಬೊಕ್ಕು. ಇದು ನೋಡಿ, ಇದು ಒಂದು ಭಗವಂತ ಭಕ್ತನ ಬಡವನಾಗಿರ್ತಕ್ಕಂಥ ಚಂದನ ಮನೆಯಲ್ಲಿ ಸ್ವೀಕರಿಸಿರ್ತಕ್ಕಂಥ ಒಂದು ನೈವೇದ್ಯ. ಇಲ್ಲಿ ನೋಡಿ, ಇಲ್ಲಿ ಹರನಾಲಯ ಚೋಳರಾಯಂ ಬಂದು ಹರನಾಲಯಂ ಬೊಕ್ಕು. ನಾನು ಇನ್ನೇನು ಹೇಳಿದ್ದೆ ನಾನು ನಿಮಗೆ, ಏನು ಆ ಒಂದು ದೇಶದ ಚೋಳ ರಾಜ್ಯದ ರಾಜನಾಗಿರ್ತಕ್ಕಂಥ ಕರಿಕಾಲ ಚೋಳನು ಕೂಡ ಒಬ್ಬ ದೊಡ್ಡ ಶಿವಭಕ್ತ ಆಯಿತಾ. ಅವನು ಏನು ಮಾಡ್ತಿದ್ದ, ಹರನಾಲಯಂ ಬೊಕ್ಕು ಕೈ ಮುಗಿಯುತ್ತಮ್ ನಿಂದು. ಅವನು ಕೂಡ ಏನು ದೇವಾನ್ನ ದಿವ್ಯಾನ್ನ ಅಮೃತಾನ್ನವಂ ಬಡಿಸಿ ಓವಿ ಸವಿ ಸಾಲಿಡುವ ಶಾಖಂಗಳಂ ಬಡಿಸಿ. ಅವನು ಕೂಡ ದೇವಸ್ಥಾನದಲ್ಲಿ ನಿತ್ಯವೂ ಕೂಡ ತನ್ನ ಅಂತಸ್ತಿಗೆ ತಕ್ಕಂತಹ ಒಂದು ಇದನ್ನು ನೈವೇದ್ಯವನ್ನು ಮಾಡ್ತಾ ಇದ್ದ. ನೈವೇದ್ಯ ಅಂದರೆ ದೇವರಿಗೆ ಅರ್ಪಿಸ್ತಕ್ಕಂಥ ಒಂದು ಊಟ ಅನ್ನುವಂಥದ್ದು. ಅಂದರೆ ದೇವರು ಸೂಕ್ಷ್ಮರೂಪಿ, ನಾವು ಅರ್ಪಿಸ್ತಕ್ಕಂಥ ನೈವೇದ್ಯವು ಕೂಡ ಸೂಕ್ಷ್ಮವಾಗಿ ಇರ್ತಕ್ಕಂಥದ್ದು ಅನ್ನುವಂಥದ್ದು. ಅಂದರೆ ಭಗವಂತನ ಸ್ವೀಕರಿಸ್ತಾನೆ ಅನ್ನುವಂಥದ್ದು. ಈ ನಾವಂತೇವೆ ದೇವ ಮಾಡ್ತಕ್ಕಂಥ ನೈವೇದ್ಯ ಅದು ಭಗವಂತ. ಒಬ್ಬ ಶಿಷ್ಯ ಒಂದು ಕತೆ ಹೇಳ್ತಾರೆ, ಒಬ್ಬ ಗುರುವಿನಂಥ ಶಿಷ್ಯ ಕೇಳ್ತಾನಂತೆ, ದೇವನ್ ಈ ನಾವು ದೇವರಿಗೆ ನೈವೇದ್ಯವನ್ನು ಅರ್ಪಿಸ್ತೇವೆ, ಆದರೆ ಆ ನೈವೇದ್ಯವನ್ನು ಮತ್ತೆ ನಾವು ಸ್ವೀಕರಿಸ್ತೇವೆ, ಭಗವಂತ ಎಲ್ಲಿ ಸ್ವೀಕರಿಸ್ತಾನೆ ಅದನ್ನು ಅಂತ ಕೇಳ್ತಾನೆ. ಅದಕ್ಕೆ ದೇವ ಗುರುಗಳು ಹೇಳ್ತಾರಂತೆ, ಅದು ಒಂದು ಸೂಕ್ಷ್ಮರೂಪಿ, ನಾವು ಅರ್ಪಿಸ್ತಕ್ಕಂಥದ್ದು ಸೂಕ್ಷ್ಮ ಭಾವದಲ್ಲಿ ಇರ್ತದೆ ಅಂತ ಹೇಳ್ತಾರೆ. ಶಿಷ್ಯನಿಗೆ ಅರ್ಥ ಆಗೋದಿಲ್ಲ, ಇಲ್ಲ ನನಗೆ ಅರ್ಥ ಆಗಲಿಲ್ಲ ಅಂತ ಹೇಳ್ತಾನೆ. ಹೌದಾ, ನಿನಗೆ ಅರ್ಥ ಆಗುತ್ತೆ ಬಿಡು, ನಾನು ಇನ್ನೊಂದು ಹೇಳ್ತೀನಿ, ನಾಳೆ ನೀನು ಈ ಶ್ಲೋಕಗಳನ್ನೆಲ್ಲ ಕಲ್ತ್ಕೊಂಬಾ, ನೋಡೋಣ ನಾಳೆ ಹೇಳ್ತೇನೆ ನಿನಗೆ ಅಂತ ಹೇಳ್ತಾರೆ. ಕಂಠಪಾಠ ಮಾಡ್ಕೊಂಡು ಬರಬೇಕು ನೀನು ಅಂತ ಹೇಳ್ತಾರೆ. ಆಯಿತು ಅಂತ ಒಪ್ಕೊಳ್ತಾರೆ. ಮಾಡಿ ದಿವಸ ಬರ್ತಾನೆ, ಬಂದಾಗ ಆ ಶ್ಲೋಕಗಳನ್ನು ಕಲ್ತಿದೀಯಾ ಅಂತ ಕೇಳ್ತಾರೆ ಶಿಷ್ಯನ ಹತ್ರ. ಆಯ್ ಕಲ್ತಿದ್ದೇನೆ ಹೇಳು, ಹೇಳ್ತಾರೆ ಶ್ಲೋಕ. ಇಲ್ಲ ನೀನು ಕಲ್ತಿಲ್ಲ, ನಿಮ್ಗೆ ಹೇಳಿದ್ನಲ್ಲ ಈಗ, ಇಲ್ಲಿ ನೀನು ಕಲ್ತಿದ್ರೆ ಶ್ಲೋಕಗಳು ಇಲ್ಲೇ ಇದಾವಲ್ಲ, ನೀನು ಕಲ್ತಂಥ ಶ್ಲೋಕಗಳು ಈ ಪುಸ್ತಕದಲ್ಲಿ ಹಂಗೆ ಇದಾವಲ್ಲ, ಅದು ನಿನ್ನೊಳಗೆ ಹ್ಯಾಂಗೆ ಬಂತು? ಹಾಗೆ ನೈವೇದ್ಯ ಅಲ್ಲಿರ್ತದೆ, ಆದರೆ ಆ ನೈವೇದ್ಯ ಸೂಕ್ಷ್ಮ ರೂಪದಲ್ಲಿ ಸೂಕ್ಷ್ಮ ಭಾವದಲ್ಲಿ ಭಗವಂತನಿಗೆ ಅರ್ಪಿತವಾಗಿರ್ತದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡಿಸ್ತಕ್ಕಂಥದ್ದು. ಹಾಗೆಯೇ ನಾವು ಅರ್ಪಿಸ್ತಕ್ಕಂಥ ನೈವೇದ್ಯವು ಕೂಡ ನಮ್ಮ ಭಕ್ತಿ ನಮ್ಮ ಸೂಕ್ಷ್ಮ ಭಾವಕ್ಕೆ ಅನುಗುಣವಾಗಿ ಇರ್ತದೆ ಅಂತಕ್ಕಂಥದ್ದನ್ನು ಪ್ರಸ್ತುತಪಡಿಸ್ತಕ್ಕಂಥದ್ದು. ಅದರಲ್ಲಿ ಹೇಳ್ತಕ್ಕಂಥದ್ದು ಏನು, ಆ ಒಂದು ಅರಣಾಲಯವನ್ನು ಒಗ್ಗಿರ್ತಕ್ಕಂತಹ ಈ ರಾಜ ಪ್ರತಿನಿತ್ಯವೂ ಕೂಡ ದೇವರಿಗೆ ನೈವೇದ್ಯವನ್ನು ಮಾಡ್ತಾ ಇದ್ದ. ಎಂಥ ನೈವೇದ್ಯ ನೋಡಿ, ಅವನು ಮಾಡ್ತಕ್ಕ ನೈವೇದ್ಯ, ದೇವಾನ್ನ ದಿವ್ಯಾನ್ನ ಅಮೃತಾನ್ನವಂ ಬಡಿಸಿ. ಅಂದರೆ ನಾನಾ ಥರದ, ತನ್ನ ರಾಜ ಅಲ್ವೇ ಅವನು, ಆ ರೀತಿ ದೇವಾನ್ನ ಅಂದರೆ ಪಾಯಸ ಹುಗ್ಗಿ ಇತ್ಯಾದಿ, ದಿವ್ಯಾನ್ನ ಅಮೃತ ಅನ್ನವನ್ನು ಬಡಿಸಿ ಓವಿ ಸವಿ ಸಾಲಿಡುವ ಶಾಖಂಗಳಂ ಬಡಿಸಿ, ಅತ್ಯಂತ ಸುವಾಸನಾ ಇದರಿಂದ ಕೂಡಿರತಕ್ಕಂತಹ ಸವಿ ಸಾಲಿಡುವ ಶಾಖಂಗಳಂ ಪಲ್ಯಗಳು, ನಾನಾ ಥರದ ಪಲ್ಯಗಳನ್ನು ಬಡಿಸಿ,
ಹಪ್ಪಳಂ ಚಿಲುಪಾಲ ಘಟ್ಟಗಳ ನಲ್ಲಲ್ಲಿ, ತುಪ್ಪಮಂ ಕೆನೆಮೊಸರ ಸಕ್ಕರೆಯ ನಲ್ಲಲ್ಲಿ ಬಡಿಸಿ ಹೆರೆ ಸಾರುತಂ ಜವನಿಗಿಯನ್ನು ಸರಿಸಿ ಮೃಡನೆ ಆರೈ ಎಂದು ನಲಿವಿಂ ನಮಸ್ಕರಿಸಿ ಹರನಲ್ಲಿ ಏನು ಮುಟ್ಟದ ಆರಯ್ಯದಿರೆ ಪರಿಕಿಸದೆ ವಾಸಿಸದೆ ಲೆಕ್ಕಿಸದೆ ಸುಮ್ಮನಿರೆ ತೊಟ್ಟನ ಜವನಿಕಿಯನ್ನು ಸರಿಸಿ ಕಾಣುತಂ ಕೆಟ್ಟ ನಿಂತೇ ಕಾಯಿತೆನುತ ಎನುತಲ್ ಉರುವಣಿಸುತಂ ಕಿತ್ತಲಗನೆತ್ತಿಕೊಂಡ ಅಮ್ಮಮ್ಮ ಕೊರಳಲ್ಲಿ ಒತ್ತಿ ಹೂಡುತ್ತಿರಲು ಶಂಕರಂ ಕಂಡಲ್ಲಿ. ನೋಡಿ ಏನಾಯ್ತದೆ, ಆ ರೀತಿ ದೇವಾನ್ನ ದಿವ್ಯಾನ್ನ ಅಮೃತಾನ್ನವನ್ನೆಲ್ಲ ಉದ್ದಕ್ಕೆ ಇಟ್ಟು ಹಪ್ಪಳ ಹೆಪ್ಪು ಕಟ್ಟತಕ್ಕಂಥ ದಪ್ಪದ ಹೆಪ್ಪು ಕಟ್ಟಲ್ಪಟ್ಟಂಥ ದಪ್ಪನೆಯ ಹಾಲು ಅವುಗಳ ಮಡಕೆಗಳಲ್ಲಿ ತುಪ್ಪ ಕೆನೆ ಮೊಸರು ಹಾಲು ಸಕ್ಕರೆ ಅವೆಲ್ಲವನ್ನು ಬರಿಸಿ ಅವೆಲ್ಲವನ್ನು ಶಿವನಿಗೆ, ಅಂದರೆ ಶಿವ ಅಂದರೆ ಏನು ಒಂದು ಲಿಂಗರೂಪಿಯಾಗಿಲ್ಲ ಇವರಿಗೆ, ಸಾಕ್ಷಾತ್ ಒಬ್ಬ ನಾವು ನೀವು ಒಂದು ವ್ಯಕ್ತಿನ ಹೆಂಗೆ ಬಿಡ್ತಾವೋ ಆ ರೀತಿಯಲ್ಲಿ ಆಯ್ತಾ ಅವನ್ನೆಲ್ಲ ಇಟ್ಟು ದೇವ ಇವನ್ನ ಸ್ವೀಕರಿಸು ಆರಯಿ. ಹೆರೆಸಾರುತಂ ಅಂದರೆ ಇದನ್ನು ಬದಿಗೆ ಸರಿಯಿತ, ತಾನು ಬದಿಗೆ ಸರಿಯಿತ ಪರದೆಯನ್ನು ಸರಿಸಿ, ಹೆರೆಸಾರುತಂ ಜವನಿಕಿಯನ್ನು ಸರಿಸಿ ಪರದೆಯನ್ನು ಸರಿಸಿ ಮೃಡನೆ ಆರಯಿ ಮೃಡ ಶಿವ ಶಿವನೇ ಸ್ವೀಕರಿಸು ಎಂದು ನಲಿವಿಂ ನಮಸ್ಕರಿಸಿ ಸಂತೋಷದಿಂದ ನಮಸ್ಕರಿಸ್ತಾ ಇದ್ದ. ಸ್ವೀಕರಿಸಪ್ಪ ಭಕ್ತಿಯ ಭಾವದಿಂದ ನಮಸ್ಕರಿಸಿ ಸ್ವೀಕರಿಸು. ಏನು ದೇವಾನ್ನ ದಿವ್ಯಾನ್ನ ಅಮೃತಾನ್ನ ಅತ್ಯಂತ ಸುವಾಸನಾಯುಕ್ತವಾಗಿರತಕ್ಕಂತಹ ಪಲ್ಯಗಳು ನಾನಾ ವಿಧದ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ಸಾಲಿಗೆ ಇಟ್ಟು ಹಾಲು ಮೊಸರು ಸಕ್ಕರೆ ಇವುಗಳನ್ನೆಲ್ಲ ಇಟ್ಟು ಭಕ್ತಿಯ ಭಾವದಿಂದ ನಮಸ್ಕರಿಸಿ ಶಿವನೇ ಸ್ವೀಕರಿಸಪ್ಪ ಅಂತ ಬದಿಗೆ ಸರಿತಾ ಇದ್ದ. ನಮಸ್ಕರಿಸಿ ಹರನಲ್ಲಿ, ಆದರೆ ಏನಾಯ್ತು ಹರನಲ್ಲಿ ಏನು ಮುಟ್ಟದಾರಯ್ಯದಿರೆ, ಆದರೆ ಅವತ್ತು ಶಿವ ಏನನ್ನು ಮುಟ್ಟದೇ ಇಲ್ಲ, ಆರಯ್ಯದಿರೆ ಗಮನಿಸೂ ಇಲ್ಲ. ನೋಡಿ ಭಕ್ತ ಮತ್ತು ಭಗವಂತನ ನಡುವೆ ಇದು ನಾವು ನಮಗೆ ಒಂದು ರೀತಿಯ ಸೋಜಿಗ ಅಂತ ಕಾಣಬಹುದು, ಆದರೆ ನಾವು ಅದನ್ನು ಭಾವಿಸಬೇಕು. ಆ ರೀತಿ ಭಾವಿಸಿದಾಗಲೇ ಈ ಪದ್ಯ ನಮಗೆ ಅರ್ಥ ಆಗೋದು. ಆಯಿತಾ, ಇದು ಕತೆ ಆಯಿತಾ, ಭಗವಂತನ ಮತ್ತು ಭಕ್ತನಲ್ಲಿ ಇರುವಂತಹ ಒಂದು ಭಾವದ ತೀವ್ರತೆಯನ್ನು ಇಲ್ಲಿ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇರುವಂಥದ್ದು. ಹಾಗಾದಾಗಲೇ ಆಯಿತಾ, ಹರನಲ್ಲಿ ಏನು ಮುಟ್ಟದಾರಯ್ಯದಿರೆ, ಶಿವನು ಅಲ್ಲಿ ಏನನ್ನು ಮುಟ್ತಾ ಇಲ್ಲ, ಪ್ರತಿನಿತ್ಯವೂ ಕೂಡ ತಾನು ಅರ್ಪಿಸ್ತಕ್ಕಂಥದ್ದನ್ನು ಸ್ವೀಕರಿಸ್ತಾ ಇದ್ದ, ಆದರೆ ಇವತ್ತು ಸ್ವೀಕರಿಸ್ತಾ ಇಲ್ಲ. ಆರಯ್ಯದಿರೆ ಪರೀಕ್ಷಿಸದೆ ಅದನ್ನು ಪರೀಕ್ಷಿಸಲೂ ಇಲ್ಲ, ಲೆಕ್ಕಿಸದೆ ಲೆಕ್ಕಿಸಲೂ ಇಲ್ಲ, ಸುಮ್ಮನೆ ಇರೆ ಸುಮ್ಮನೆ ಇದ್ದ. ತೊಟ್ಟನ ಜವನಕಿಯನ್ನು ಹೋಸರಿಸಿ, ತೊಟ್ಟನೆ ಆ ಪರದೆಯನ್ನು ಸರಿಸಿದ, ಮುಚ್ಚಲ್ಪಟ್ಟದ ಪರದೆ ಹೋಸರಿಸಿ ಕಾಣುತಂ ಕೆಟ್ಟೆನ್, ಅಯ್ಯೋ ಕೆಟ್ಟೆನ್ ಇಂತೇಕಾಯಿತು, ಓ ಯಾಕೆ ಹೀಗಾಯಿತು, ಏನೋ ಸಂಭವಿಸಿದೆ ಆಗಬಾರದ್ದು ಆಗಿದೆ, ಕೆಟ್ಟೆನ್ ಇಂತೇಕಾಯಿತು ಎನ್ನುತ್ತಲ್ಲಿ ಉರವಣಿಸುತ್ತಂ ಆತಂಕ ಪಡ್ತಾ ಕಿತ್ ಮತ್ತೆ ಇನ್ನು ಮುಂದೆ ಯೋಚನೆ ಮಾಡಿಲ್ಲ, ಕಿತ್ತಲಗನೆತ್ತಿಕೊಂಡು ತನ್ನ ಸೊಂಟದಲ್ಲಿ ಕಟ್ಟಲ್ಪಟ್ಟಂಥ ಕತ್ತಿಯನ್ನು ತಗೊಂಡ ಕಿತ್ತಲಗನೆತ್ತಿಕೊಂಡು ಅಮ್ಮಮ್ಮ ಕೊರಳಲ್ಲಿ ಒತ್ತಿ ಹೂಡುತ್ತಿರಲು, ನನ್ನಿಂದ ಏನೋ ಅಪರಾಧವಾಗಿದೆ, ನಾನು ಕೊಟ್ಟಂಥ ನೈವೇದ್ಯವನ್ನು ಶಿವ ಸ್ವೀಕರಿಸಲಿಲ್ಲ ಅಂದರೆ ನಾನಿನ್ ಯಾಕಿರಬೇಕು. ನೋಡಿ ಎಷ್ಟು ತೀವ್ರತೆ ಇರ್ತದೆ, ಆ ಭಕ್ತಿಯ ತೀವ್ರತೆ ಇದ್ದರೆ ಮಾತ್ರ ಹಾಗೆ. ಇಲ್ಲಿ ಅನನ್ಯತೆ ಇಲ್ಲ, ಭಕ್ತ ಮತ್ತು ಭಗವಂತನಲ್ಲಿ ಅನನ್ಯತೆ ಇಲ್ಲ, ಅನನ್ಯ ಅನ್ಯತೆ ಅಂತಕ್ಕಂಥದ್ದು ಬೇರೆ ಬೇರೆ ಅಂತಕ್ಕಂಥ ಭಾವನೆ ಇಲ್ಲ. ಅದಕ್ಕೆ ಇಲ್ಲಿ ತನ್ನಿಂದ ಏನೋ ಅಪರಾಧವಾಗಿದೆ ಅಂತ ಬಂದ ಮರುಕ್ಷಣವೇ ಕಿತ್ತಲಗನೆತ್ತಿಕೊಂಡು ಅಮ್ಮಮ್ಮ ಕೊರಳಲ್ಲಿ ಒತ್ತಿ ಹೂಡುತ್ತಿರಲು, ನಾನಿನ್ನು ಬದುಕಿರೋದಿಲ್ಲ. ನೋಡಿ ಆ ಆ ಒಂದು ತೀವ್ರತೆ ಇದ್ದರೆ ಮಾತ್ರ ಸಾಧ್ಯ ಆಗ್ತಕ್ಕಂಥದ್ದು. ಭಕ್ತಿ ಅನ್ನೋದು ಒಂದು ಮುಗ್ಧ ಭಾವ ಆಯಿತಾ, ಅದನ್ನು ನಾವು ಇವತ್ತು ಪರಿಚಯಿಸ್ಲಿಕ್ಕಾಗೋದಿಲ್ಲ. ಒಂದು ಅತ್ಯಂತ ಏನು ಶ್ರೇಷ್ಠವಾಗಿರ್ತಕ್ಕಂಥ ಭಾವದಲ್ಲಿ ಮಾತ್ರ ಅದು ಉಂಟಾಗ್ತಕ್ಕಂಥದ್ದು. ಅಂದರೆ ನಮಗೆ ಈ ಈ ಪ್ರಾಪಂಚಿಕವಾಗಿರ್ತಕ್ಕಂಥ ಇದರಲ್ಲಿದ್ದಾಗ ಅದು ಗೊತ್ತಾಗೋದಿಲ್ಲ ಗೊತ್ತಾಗೋದಿಲ್ಲ. ಈಗ ನಮ್ಮ ಸಂಸ್ಕೃತಿ ಏನು ಅಂತ ನಮ್ಗೆ ಗೊತ್ತಾಗಬೇಕಂತೇಳಿದರೆ, ನಾವು ಒಬ್ಬರೇ ಇದ್ದಾಗ ನಾವು ಯಾವಾಗ ವರ್ತಿಸ್ತೇವೋ ಅದು ನಮ್ಮ ಸಂಸ್ಕೃತಿಯಾಗಿರ್ತದೆ. ಹೇಗೋ ಹಾಗೆ ನಮ್ಮ ಭಕ್ತಿ ಅನ್ನೋದು ಕೂಡ ಹಾಗೆಯೇ. ಇವತ್ತೇನಾಗಿದೆ, ಭಕ್ತಿ ಅಂತಕ್ಕಂಥದ್ದು ಪ್ರಕಟ ಪಡಿಸ್ತಕ್ಕಂಥದ್ದಕ್ಕಾಗಿಯೇ ಸೀಮಿತವಾಗಿಬಿಟ್ಟಿರ್ತಕ್ಕಂಥದ್ದು ಆಯಿತಾ. ಅದೊಂದು ತೀವ್ರತರವಾದಂತಹ ಭಾವ ಆಯಿತಾ. ಅಂದರೆ ಕಾಣದ ಶಕ್ತಿಯನ್ನು ನಾವು ನಂಬಿಕೊಂಡಿರ್ತಕ್ಕಂಥ ಪರಿ, ಅಂದರೆ ಅದರಲ್ಲೇ ಎಲ್ಲ ಅಲ್ಲ, ಅಂದರೆ ಇವತ್ತಿನ ಈ ಲೌಕಿಕ ಜಗತ್ತಿನಲ್ಲಿ ತಾನು ಹೊಂದಿರ್ತಕ್ಕಂಥ ಆ ಭಾವನೆ ಅಂತಕ್ಕಂಥದ್ದು
ಮರೆಯಾಗಿ ಇರುವಂಥದ್ದು, ಗುಪ್ತವಾಗಿ ಇರತಕ್ಕಂಥದ್ದು. ಆಯಿತಾ? ಅಂದರೆ ಕಾಣದ ಶಕ್ತಿ ಅಲ್ವಾ ಅದು? ಹಾಗೆ ಈಗ ನಾನು ಎದುರಿಗೆ ಇರತಕ್ಕಂಥ ಏನು ಮಕ್ಕಳನ್ನೋ ಹೆಂಡತಿಯನ್ನೋ ತಂದೆಯನ್ನೋ ತಾಯಿಯನ್ನೋ ಮೂಕ ಪ್ರಾಣಿಯನ್ನೋ ಅವುಗಳನ್ನು ನಾವು ಪ್ರೀತಿಸ್ತೇವೆ, ಅವುಗಳನ್ನು ನಾವು ಮಾತಾಡಿಸ್ತೇವೆ. ಅದು ನಮ್ಮ ವ್ಯಾವಹಾರಿಕವಾಗಿರ್ತಕ್ಕಂಥ ಇದಾಗಿರ್ತದೆ, ನಮ್ಮೊಳಗಿನ ಭಾವನೆಗಳನ್ನು ತಿಳಿಸ್ತೇವೆ. ಅದೇ ಒಂದು ದೇವರ ಮುಂದೆ ನಾವು ಹೇಳಿಕೊಳ್ತಕ್ಕಂಥದ್ದು ಕೂಡ ಅದೇ ರೀತಿಯ ಭಾವ. ಆದಾಗ ಅನನ್ಯತೆ ಇಲ್ಲ ಅಲ್ಲಿ. ಅಂದರೆ ನಾನು ಒಂದು ಪ್ರಾಣಿ ಹತ್ರನೋ ಒಂದು ಮನುಷ್ಯನ ಹತ್ರನೋ ಮಾತಾಡಿದಾಗ ತಿರುಗಿ ನನಗೆ ರೆಸ್ಪಾನ್ಸ್ ಪ್ರತಿಕ್ರಿಯೆ ಬರ್ತದೆ. ಆದರೆ ಒಂದು ಲಿಂಗದ ಮುಂದೆ ಒಂದು ದೇವರ ಮುಂದೆ ಆ ರೀತಿ ಮಾತನಾಡಿದಾಗ ರೆಸ್ಪಾನ್ಸ್ ಬರುವುದಿಲ್ಲ. ಇಂಥ ಈ ಭಾವನೆ ಇರಕೂಡುದು ಅಂತ ಆ ಒಂದು ಮನುಷ್ಯರಿಗೋ ಆ ಲಿಂಗವು ಆ ದೇವರು ಹಾಗೇ ಅಂತಕ್ಕಂಥ ಭಾವನೆ ತಳೆಯದ ಹೊರತು, ಅಂದರೆ ನಾನು ಇಡ್ತಕ್ಕಂಥ ಈ ನೈವೇದ್ಯ ಅಂತಕ್ಕಂಥದ್ದು ಶಿವ ಸ್ವೀಕರಿಸಿಯೇ ಸ್ವೀಕರಿಸ್ತಾನೆ ಅಂತಕ್ಕಂಥ ಭಾವ. ಆಯಿತಾ? ಇವತ್ತು ನಮ್ಮ ಭಕ್ತಿ, ನಮ್ಮ ಪೂಜೆ, ನಮ್ಮ ಆರಾಧನೆಗಳೆಲ್ಲ ಕೂಡ ಯಾವ ರೀತಿ ಇದ್ದಾವೆ ಅಂತೇಳಿದರೆ, ಇದನ್ನು ಅರ್ಥೈಸಲಾರದಂಥ ರೀತಿಯಲ್ಲಿದ್ದಾವೆ. ಅಂದರೆ ಅರ್ಥೈಸಲಾರದಂತೇಳಿದರೆ ಅವೆಲ್ಲ ಕೂಡ ಒಂದು ಕವಚ, ಒಂದು ಸರ್ಕಲ್ಡ್ ವೃತ್ತವನ್ನು ರಚಿಸಲ್ಪಟ್ಟಂತೆ, ಬೌಂಡ್ರಿ ಹಾಕಲ್ಪಟ್ಟಂತೆ ನಮ್ಮ ಪೂಜೆ ಪುನಸ್ಕಾರ ಭಕ್ತಿ ಎಲ್ಲ ಕೂಡ ಇದ್ದವಾದ್ರಿಂದಾಗಿ ಅದನ್ನು ಡಿಫೈನ್ ಮಾಡಲಿಕ್ಕೆ ಆಗೋದಿಲ್ಲ, ಅದನ್ನು ಇಂಥದ್ದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವರವರ ಭಾವದಂತೆ ಅವರ ಭಕ್ತಿ ಅಂತ, ಅವ್ರು ಯಾವ ರೀತಿ ಭಾವಿಸ್ತಾರೋ ಆ ರೀತಿ ಅಲ್ವೇ. ಇದೇ ಒಂದು ಈ 64 ಪುರಾತನ ಅಂತ ಹೇಳಿದೆ, ಚೇಳು ದೇಶದ ಒಬ್ಬ ರಾಜ, ಅವನ ಬಗ್ಗೆ ಕೂಡ ಹರಿಹರ ಒಂದು ರಗಳೆಯನ್ನು ಬರೀತಾನೆ. ಅವನು ಶೃಂಗಾರದಲ್ಲಿ ತೊಡಗಿರ್ತಾನೆ, ರಾಜರ ಜನರ ಬಗ್ಗೆ ಯಾವುದೇ ಒಂದು ಇದಿರುವುದಿಲ್ಲ, ಅದರಲ್ಲೇ ಕಳೀತಾ. ಆದರೆ ಅವನು ಶಿವಭಕ್ತ, ಶಿವಭಕ್ತ ಆಯಿತಾ? ಆದರೆ ಅವನು ಕೊನೆಗೆ ಏನಾಗ್ತದೆ ಅಂತೇಳಿದರೆ, ಅವನು ಆ ಶೃಂಗಾರದಲ್ಲಿ ತೊಡಗಿ ರೋಗ ರುಜಿನಗಳಿಗೆ ತುತ್ತಾಗ್ತಾನೆ, ಅವನು ಯುದ್ಧದಲ್ಲಿ ಸೋಲ್ತಾನೆ, ಅವನನ್ನು ಜೈಲಲ್ಲಿ ಬಂಧಿಸ್ತಾರೆ, ಆಯಿತಾ, ಸೆರೆಮನೆಯಲ್ಲಿ ಆಗ್ತಾರೆ, ಅಲ್ಲಿಯೂ ಕೂಡ ಅವನು ಅರ್ಚನೆ ತೊಡಗ್ತಾನೆ, ಅವನಿಗೆ ಮೋಕ್ಷ ಸಿಗ್ತದೆ ಅನ್ನುವಂಥದ್ದು. ಅಂದರೆ ಆ ರೀತಿಯ ಜೀವನ ನಡೆಸಿರ್ತಕ್ಕಂಥವನಾದರೂ ಕೂಡ ಅವನಿಗೆ ಮೋಕ್ಷ ಅಂತಕ್ಕಂಥದ್ದು ಸಿಗ್ತದೆ ಶಿವನಿಂದ ಅಂತಕ್ಕಂಥದ್ದು. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ಕಷ್ಟ ಆಗುತ್ತೆ. ಯಾಗ ಯಾಗೋ ಜೀವಿಸಿದರೂ ಕೂಡ ಅವನಿಗೆ ಮೋಕ್ಷ ಸಿಗ್ತದೆ ಅಂತೇಳಿದರೆ, ಅಲ್ಲ, ಅವನ ಭಕ್ತಿಯ ವಿಚಾರಕ್ಕೆ ಬಂದಾಗ ಪರಿಶುದ್ಧವಾಗಿತ್ತು. ಈಗ ನಾವು ಭಕ್ತಿ ಏನು ಹೀಗೆ ಅಂತ ಹೇಳಲಿಕ್ಕಾಗೋದಿಲ್ಲ, ಇಂಥದ್ದೇ ಅಂತ ಹೇಳಲಿಕ್ಕಾಗೋದಿಲ್ಲ. ನೀವು ಬಹುಶಃ ಈ ಚಲನಚಿತ್ರ ಭಕ್ತ ಕುಂಬಾರ ಸಿನಿಮಾ ನೋಡಿರ್ತೀರಿ ನೀವು. ಅಲ್ಲಿ ನೋಡಿ, ಅವನಿಗೆ ಎಂಥ ಭಕ್ತಿ ಅಂತೇಳಿದರೆ, ಪ್ರತಿಯೊಂದರಲ್ಲೂ ಕೂಡ ತನ್ನ ದಿನನಿತ್ಯದ ಜೀವನದಲ್ಲಿಯೂ ಕೂಡ ಅವನಿಗೆ ಎಲ್ಲವೂ ಕೂಡ. ಅವನು ಒಂದು ದಿವಸ ಊಟ ಮಾಡ್ತಿರುವಾಗ ಕೈ ತೊಳೆದಿಕ್ಕೆ ಅಂತ ಹೋದಾಗ ಒಂದು ಬುತ್ತಿಯನ್ನು ನಾಯಿ ಕಚ್ಕೊಂಡು ಹೋಗ್ಬಿಡುತ್ತೆ. ಕಚ್ಕೊಂಡು ಹೋದಾಗ ಅದರಿಂದ ಓಡ್ತಾನೆ, ತಡಿ ತಡಿ ನಾನು ಬಿಚ್ಚಿ ಕೊಡ್ತೇನೆ ನಿನಗೆ ಕಷ್ಟ ಆಗುತ್ತೆ ಅಂತ. ಅಂದರೆ ಆ ಭಾವ, ಆ ಮುಗ್ಧ ಭಾವ ಅಂತಕ್ಕಂಥದ್ದು ಅಲ್ಲಿರುವುದು. ಅಂದರೆ ಭಗವಂತನಾದವನಲ್ಲಿ ಅನನ್ಯತೆ ಅಂತಕ್ಕಂಥ ಭಾವ ಬರುವಂಥದ್ದು. ಅದನ್ನು ಇಲ್ಲಿ ನೋಡಿ, ಕರಿಕಾಲ ಚೋಳ ತಾನು ರಾಜ ಅನ್ನೋದನ್ನು ಮರೆತು ಬರೀ ಏನು ಶೋ ಅಲ್ಲ, ತಾನು ಆಳ್ಲಿಕ್ಕೆ ಮಾತ್ರ ಇರ್ತಕ್ಕಂಥ ಅನ್ನೋದಲ್ಲ, ಆ ಭಕ್ತಿಯ ಭಾವದಲ್ಲಿ ಇನ್ನು ನನ್ನಿಂದ ಏನೋ ತಪ್ಪಾಗಿದೆ, ತಾನಿನ್ಯಾಕೆ ಇರಬೇಕು ಅನ್ನುವಂಥದ್ದು. ಭಕ್ತನಲ್ಲಿ ನನ್ನಿಂದ, ಭಗವಂತನಲ್ಲಿ ನನ್ನಿಂದ ಏನೋ ಅಪರಾಧವಾಗಿದೆ, ಆದ್ದರಿಂದಾಗಿ ನಾನಿಟ್ಟಂಥ ನೈವೇದ್ಯವನ್ನು ಭಗವಂತ ಸ್ವೀಕರಿಸಲಿಲ್ಲ, ಅಂದರೆ ಇನ್ನು ನಾನು ಇರಬಾರದು ಅಂತ ಆ ಭಾವ. ಕೆಟ್ಟೆನಿಂಗ್ತೇಕಾಯಿತೆಂತೆನುತಲು ರವಣಿಸುತ್ತಂ ಕಿತ್ತಲಗನೆತ್ತಿಕೊಂಡಮ್ಮಮ್ಮ ಕೊರಳಲ್ಲಿ ಒತ್ತಿ ಹೂಡುತ್ತಿರಲು ಶಂಕರಂ ಕಂಡಲ್ಲಿ. ಅಲ್ಲಿ ಕೂಡಲೇ ಶಂಕರನು ಪ್ರತ್ಯಕ್ಷನಾದ, ಶಿವನು ಪ್ರತ್ಯಕ್ಷನಾದ. ನೋಡಿ, ಭಕ್ತ ಭಗವಂತನಲ್ಲಿ. ಇಲ್ಲಿ ಶಿವ ನೈವೇದ್ಯ ಬೇಡ ಅಂತ ಸುಮ್ಮನೆ ಇದ್ದ, ಆದರೆ ಭಕ್ತ ಬೇಡ ಅಂತಿಲ್ಲ. ಅದರಿಂದಾಗಿ ಬಂದು ಅಡ್ಡಿಪಡಿಸಿದ, ಅವನು ತನ್ನ ಕತ್ತರಿಸಿಕೊಳ್ಳಿಕ್ಕೆ ಅಡ್ಡಿಪಡಿಸಿದ. ಬಂದು, ಓಹೋ, ವಿಚಾರವಿಲ್ಲದೆ ಇಂತು ಮಾಡ್ಪರೆ. ನೋಡಿ, ಇಲ್ಲಿ ಶಿವ ಹೇಳ್ತಾನೆ ರಾಜನಿಗೆ, ಓಹೋ, ವಿಚಾರವಿಲ್ಲದೆ ಇಂತು ಮಾಡ್ಪರೆ. ಯೋಚನೆ ಮಾಡಿದೆ ಈ ರೀತಿ ಮಾಡ್ಬೋದೇ? ಆಹಾ, ನಿಮ್ಮ ಅರಸುತನ ವೆಮ್ಮಲ್ಲಿ ಮಾಡ್ಪರೆ, ನಿಮ್ಮ ರಾಜತನ. ಆ ಇದು ಅಂದರೆ ನಿರ್ಧಾರ ನಾನು ಕೈಗೊಂಡದ್ದೇ. ನಾನು ಸಾಯ್ಬೇಕು ಸಾಯ್ಬೇಕು, ನಾನು ಯುದ್ಧ ಮಾಡಬೇಕು ಯುದ್ಧ ಮಾಡಬೇಕು. ಅರಸುತನ, ಆ ಆಳ್ವಿಕೆ ನನ್ನ ಹತ್ರ ಮಾಡ್ತಾ ಇದೆಯೋ ನೋಡಿ, ಆ ಎಷ್ಟು ಆಪ್ಯಾಯತೆ ನೋಡಿರಿ. ಅರಸುತನ ವೆಮ್ಮಲ್ಲಿ ಮಾಡ್ಪರೆ ಅಂದರೆ ಆ ದೊಡ್ಡಸ್ತಿಕೆ ನನ್ನ ಹತ್ರ ಮಾಡ್ತಾ ಇದೆಯೋ. ಶಿವ ಕೇಳ್ತಾನೆ ಭಕ್ತನನ್ನು, ಚೋಳರಾಜನನ್ನು ಕೇಳ್ತಾನೆ, ಓಹೋ, ವಿಚಾರವಿಲ್ಲದೆ ಇಂತು ಮಾಡ್ಪರೆ, ಆಹಾ, ನಿಮ್ಮ ಅರಸುತನ ವೆಮ್ಮಲ್ಲಿ ಮಾಡ್ಪರೆ. ನಿಮ್ಮ ರಾಜತನವನ್ನು ರಾಜಗಿರಿ ಅಂತ ಹೇಳ್ತೀವಲ್ಲ, ಆ ರೀತಿ ದಾದಾಗಿರಿ ಇದ್ದಾಗೆ ನನ್ನ ಹತ್ರ ಮಾಡ್ತೀಯೋ.
ಕಂಡಯ್ಯ ಚೋಳ ನಿನಗಿನಿದು ಸೈರಿಣೇ ಇಲ್ಲ. ಏ ಚೋಳರಾಜನೇ, ನಿನಗೆ ಸ್ವಲ್ಪನೂ ಸಹನೆ ಇಲ್ಲ ಕಣಯ್ಯ. ಕಂಡಯ್ಯ ಚೋಳ ನಿನಗಿನಿದು ಸೈರಿಣೇ ಇಲ್ಲ, ಉಂಡೆವಾ ಚೆನ್ನನೊಡನೆ ಎಮಗಿದ್ದು ಹಸಿವಿಲ್ಲ. ಏನಪ್ಪ ಅಂದರೆ ಇವತ್ತು ಯಾಕೆ ನಿಮ್ಮ ನೈವೇದ್ಯವನ್ನು ಸ್ವೀಕರಿಸಲಿಲ್ಲ ನಾನು ಅಂದರೆ, ಉಂಡೆವು ಆ ಚೆನ್ನನೊಡನೆ, ನಾವಿವತ್ತು ಆ ಚೆನ್ನನೊಡನೆ ಊಟ ಮಾಡಿದೆ ಕಣಯ್ಯ. ಉಂಡೆವಾ ಚೆನ್ನನೊಡನೆ ಎಮಗಿದ್ದು ಹಸಿವಿಲ್ಲ, ಅದಕ್ಕೆ ಹಸಿವಿಲ್ಲ, ಅದಕ್ಕೆ ಇದು ಸ್ವೀಕರಿಸಲಿಲ್ಲ. ನೀನಿಟ್ಟಂಥ ಈ ಎಲ್ಲ ನೈವೇದ್ಯವನ್ನು ದಿನ ಸ್ವೀಕರಿಸ್ತಾ ಇದ್ದೆ, ಆದರೆ ಇವತ್ತು ನಾನು ಆ ಚಂದನ ಮನೆಯಲ್ಲಿ ಊಟ ಮಾಡಿದೆ. ಉಂಡೆವಾ ಚಂದನೊಡನೆ ಎಮಗಿಂದು ಹಸಿವಿಲ್ಲ, ಕೇಳ್ ಅಂಬಕಳದ ಸವಿ ಅದನ್ನು ಏನೆಂದ ಪೆಂ. ಅಷ್ಟೇ ಅಲ್ಲ, ಅಷ್ಟು ಹೇಳಿದ ಸುಮ್ಮನೆ ಆಗಲಿಲ್ಲಮ್ಮ ಶಿವ. ಏನು ಹೇಳ್ದೆ ಮತ್ತಿಲ್ಲಿ, ಕೇಳ್ ಅಂಬಕಳದ ಸವಿ ಅದನ್ನು ಏನೆಂದ ಪೆಂ. ಆ ಅಂಬಲಿಯ ರುಚಿ ಅದು ಏನಂತ ಹೇಳಿಯಯ್ಯ. ಹಾಂ, ಚೋಳಾದಿಗಳು ಪಡೆಯರ್ ಏನೆಂದು ಬಣ್ಣಿ ಪೆಂ. ನೋಡಿ ಆ ಮಾತಲ್ಲಿ ಎಷ್ಟು ವೈಶಿಷ್ಟ್ಯ. ಚೋಳಾದಿಗಳು ಪಡೆಯರ್, ಚೋಳಾದಿಗಳು ಅಂತ ಹೇಳಿದರೆ ನಿಂಥ ರಾಜನಾದವನು ಕೂಡ ಪಡೀಲಿಕ್ಕೆ ಸಾಧ್ಯವೇ ಇಲ್ಲದಂತಹ ಒಂದು ಪ್ರಸಾದ ಕಣೆಯ ಅದು, ಒಂದು ಆಹಾರ. ಚೋಳಾದಿಗಳು ಪಡೆಯರ್ ಏನೆಂದು ಬಣ್ಣಿ ಪೆಂ, ಅದನ್ನು ಏನಂತ ವರ್ಣಿಸಲಿ ಎಂದು ಶಿವನ ಲಿಂಗದಳು ಪುಗಲು ಕಾಣುತ್ತಮ್ಮ. ಅಷ್ಟು ಹೇಳಿದವನೇ ಭಕ್ತನಾಗಿರತಕ್ಕಂತಹ ಚಂದನಷ್ಟೇ ಭಕ್ತನಾಗಿರತಕ್ಕಂತಹ ಈ ರಾಜ ಚೋಳ ನೈವೇದ್ಯವನ್ನು ಅರ್ಪಿಸಿದಾಗ ಶಿವ ಸ್ವೀಕರಿಸಲಿಲ್ಲ. ಓ, ನನ್ನಿಂದ ಏನೋ ಅಪಚಾರವಾಗ್ಬಿಟ್ಟಿದೆ ಅಂತ ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ. ಅವನು ತನ್ನ ಕತ್ತಿಯ ತೋಡು ಕತ್ತರಿಸಲಿಕ್ಕೆ ಹೋದಾಗ ಶಿವ ಅಲ್ಲಿ ಪ್ರತ್ಯಕ್ಷನಾಗಿ ಅವನನ್ನು ತಡಿತಾನೆ. ತಡೆದು, ಏನಯ್ಯ ನೀನು ಯೋಚನೆ ಇಲ್ಲದೆ ಈ ರೀತಿ ಮಾಡಬಹುದೇ, ನಿನಗೆ ಸ್ವಲ್ಪನೂ ಸಹನೆ ಇಲ್ಲ, ಏನೋ ಇವತ್ತು ನಾವು ನಿನ್ನ ಇಟ್ಟಂಥ ಈ ನೈವೇದ್ಯವನ್ನು ಸ್ವೀಕರಿಸಲಿಲ್ಲ. ಕಾರಣ ಏನಂತೇಳಿದರೆ, ನಾವು ಆ ಚಂದನೊಡನೆ ಊಟ ಮಾಡಿದೆ, ಅವನ ಅಂಬಲಿಯನ್ನು ಸ್ವೀಕರಿಸಿದೆ, ಅದಕ್ಕೆ ನಮಗೆ ಹಸಿವಿಲ್ಲ. ಆದರೂ ಅಷ್ಟು ಮಾತ್ರ ಹೇಳಿಲ್ಲವ. ಏನು ಹೇಳ್ತಾನೆ, ನಾನು ಆ ಅಂಬಲಿಯನ್ನು ಏನಂತ ಹೇಳಿ, ನಿಮ್ಮಂಥ ರಾಜರಿಗೂ ಕೂಡ ಸಿಗದಂತಹ ಅತ್ಯಂತ ಶ್ರೇಷ್ಠವಾದಂತಹ ಒಂದು ನೈವೇದ್ಯ ಅದು. ಚೋಳಾದಿಗಳು ಪರೆಯರ್ ಏನೆಂದು ಬಣ್ಣಿಪೆಂ ಎಂದು ಶಿವನ ಲಿಂಗದಳು ಪುಗಲು ಕಾಣುತ್ತಮ್. ಆ ಲಿಂಗದೊಳಗೆ ಪ್ರವೇಶಿಸಿಬಿಟ್ಟ. ಕಾಣುತ್ತಮ್ ನಿಂದು ಚೋಳಂ ಕೌತುಕಂ ಮಿಕ್ಕು ನೋಡುತ್ತಮ್. ಆ ಚೋಳ ಮಾತ್ರ ಅದನ್ನೇ ನೋಡ್ತಾ ನಿಂತುಬಿಟ್ಟ. ಆ ಶಿವನು ಬರೋದು ಹೇಳೋದು ಹೇಳಿ ಲಿಂಗದೊಳಗೆ ಪ್ರವೇಶಿಸ್ತಕ್ಕಂಥ ಅವನಿದನೇ ನೋಡ್ತಾ ಇದ್ಬಿಟ್ಟ. ನೋಡುತ್ತಮ್ ಬೆರಗಾಗಿ ಬೆಂಡಾಗಿ ಚಂದನಂ ಚಿಂತಿಸುತ್ತೆ. ಆಶ್ಚರ್ಯ, ಆಶ್ಚರ್ಯಚಕಿತನಾಗಿ ಅಂದರೆ ದೈನ್ಯಯುತನಾಗಿ ಬೆಂಡಾಗಿ ಆ ಚೆನ್ನ ಅಂತ ಶಿವನ ಬಾಯಲ್ಲಿ ಬಂತಲ್ಲ, ಅವನ ಕುರಿತೇ ಚಿಂತಿಸ್ತಿದ್ದ ಯಾರಿವ. ಈಗ ಏನಾಗುತ್ತೆ ಗೊತ್ತಾ, ಕೆಲವರಿಗೆ ಅಹಂಕಾರ ಯಾವ ರೂಪದಲ್ಲಿ ಇರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾನೊಬ್ಬ ದೊಡ್ಡ ಭಕ್ತ ಅಂತಕ್ಕಂಥ ಅಹಂಕಾರವೂ ಇರುತ್ತೆ ಕೆಲವೊಮ್ಮೆ. ನಾನು ಭಕ್ತ, ನಾನು ಒಳ್ಳೆಯವನು ಅಂತಕ್ಕಂಥದ್ದು ಕೂಡ ಒಂದು ಅಹಂಕಾರನೇ. ಅಲ್ಲಿ ನಾನು ಅಂತಕ್ಕಂಥದ್ದು ಒಳ್ಳೆಯತನ ಅನ್ನೋಂಥದ್ದು ಈ ಜಗತ್ತಿನ ನಿಯಮ. ನೀನು ಇರಬೇಕಾಗಿದ್ದೇ ಹಾಗೆ, ಒಳ್ಳೆಯವನಾಗೇ ಇರಬೇಕು. ಆದರೆ ನೀನು ಡಿಫೈನ್ ಮಾಡಿಕೊಂಡು ಅವರಲ್ಲೆಲ್ಲ ದುಷ್ಟತೆ ಉಂಟು, ಅವರಿಗಿಂತಲೂ ಭಿನ್ನ ನಾನಾಗಿದ್ದೇನೆ, ನಾನು ಒಳ್ಳೆಯವನಾಗಿದ್ದೇನೆ, ಅಹಂಕಾರ. ನಾನು ಭಕ್ತ, ಅಹಂಕಾರ. ಆದರೆ ಇಲ್ಲಿ ಸಾಕ್ಷಾತ್ ಶಿವನಿಂದಲೇ ಆ ಚೆನ್ನ ಅಂತ ಹೇಳಿದಂಥ ಆ ಮಾತನ್ನು ಕೇಳಿ ಇವನಿಗೆ ಆಶ್ಚರ್ಯವಾಯಿತು. ಹಾಂ, ಬೆರಗಾಗಿ ಬೆಂಡಾಗಿ ಚಂದನಂ ಚಿಂತಿಸುತ್ತೆ. ಚಂದನ ಕುರಿತು ಚಿಂತಿಸ್ತಾ ಕರೆಗೊರಳ ನಿಂತುಂಬರೇ ಎಂದು ಹುರುಡಿಸುತ್ತೆ. ಹಾಂ, ಕರಿಗೊರಳ ಕಪ್ಪಾದ ಕೊರಳು ನೀಲಕಂಠ, ಕರಿ ಕಪ್ಪು ಅಂದರೆ ವಿಷ, ನೀಲ ವಿಷಕಂಠನಾಗಿರ್ತಕ್ಕಂಥ ಕರಿಗೊರಳ ನಿಂತುಂಬರೇ. ಅವನು ಈ ರೀತಿ ಊಟ ಮಾಡ್ತಾನೆಯೇ ಅಂದರೆ ಇಲ್ಲಿ ತನಕ ಏನಿತ್ತು ಅವನಿಗೆ, ರಾಜಚೋಳನಿಗೆ ತಾನೇ ದಿನವೂ ಶಿವನಿಗೆ ಆಹಾರವನ್ನು ಅಥವಾ ನೈವೇದ್ಯವನ್ನು ಕೊಡುವವನು, ತಾನೇ ಶ್ರೇಷ್ಠ ಭಕ್ತ ಅಂತಕ್ಕಂಥ ಭಾವನೆ ಆಯಿತಾ. ಕರಿಗೊರಲ ನಿಂತುಂಬರೆ ಎಂದು ಹುರುಡಿಸುತ್ತೆ. ಚೆನ್ನ ಯಾರಿವ, ಚೆನ್ನನಲ್ಲಿ ಊಟ ಮಾಡಿದೆ ಅಂತ ಹೇಳ್ತಾರೆ, ಅಲ್ಲಿ ಊಟ ಮಾಡಿದ್ರಿಂದ ಹಸಿವಿಲ್ಲ ಅಂತ ಹೇಳ್ತಾರೆ, ಅದಕ್ಕೆ ನಿಮ್ಮ ನೈವೇದ್ಯವನ್ನು ಸ್ವೀಕರಿಸಲಿಲ್ಲ ಅಂತ ಹೇಳ್ತಾರೆ. ಓ, ಈ ರೀತಿಯೂ ಚೆನ್ನ ಶಿವ ಈ ರೀತಿಯೂ ಕೂಡ ಬೇರೆ ಎಲ್ಲೂ ಕೂಡ ನೈವೇದ್ಯವನ್ನು ಸ್ವೀಕರಿಸ್ತಾನೋ. ಇಲ್ಲಿ ತನಕ ಅಂತ ಹೇಳ್ಕೊಂಡೆ ತಾನೇ ಪರಮ ಭಕ್ತ, ತನ್ನ ನೈವೇದ್ಯವನ್ನೇ ಶಿವ ಸ್ವೀಕರಿಸುವವನು ಅಂತಕ್ಕಂಥ ಭಾವನೆ. ಕರಿಗೊರಲು ನಿಂತುಂಬರೆ ಎಂದು ಹುರುಡಿಸುತ್ತೆ. ಹೊಟ್ಟೆ ಕಿಚ್ಚುಪಟ್ಟ, ಆಮೇಲೆ ಮತ್ಸರ ಇರ್ತದೆ ಸ್ವಲ್ಪ ಈ ಮಕ್ಕಳಲ್ಲಿ ಇರ್ತದಲ್ಲ, ಸಣ್ಣ ಮಕ್ಕಳು ಮಕ್ಕಳನ್ನ ತಾಯಿ ಆದವಳು ಬೇರೆ ಮಗುವನ್ನು ಎತ್ಕೊಂಡ್ರೆ ಆ ಮಗುವಿಗೆ ಅಳು ಬಂದುಬಿಡುತ್ತೆ ಅಲ್ಲಿ. ಅಂದರೆ ಒಂದು ರೀತಿ ಆ ಒಂದು ಇನ್ಸೆಕ್ಯೂರಿಟಿ ಅಂತ ಹೇಳ್ತೀವಲ್ಲ, ಆ ರೀತಿ
ಇಲ್ಲಿ ಆ ಅಭದ್ರತೆ ಅಂತಕ್ಕಂಥದ್ದು ಮತ್ಸರದ ರೂಪದಲ್ಲಿ ವ್ಯಕ್ತವಾಗ್ತದೆ ಅಂತ. ಆಯಿತಾ, ಇಲ್ಲಿ ಈ ರೀತಿಯೂ ಮಾಡ್ತಾನೆಯೇ, ಈ ರೀತಿಯೂ ಆಗುತ್ತೆಯೇ ಅಂಥೇಳಿ ಅವನಿಗೆ ಭಗವಂತ ಈ ರೀತಿಯೂ ಊಟ ಮಾಡ್ತಾನೆಯೇ ಅಂತ. ಇಲ್ಲಿ ಯಾವಾಗ ಆ ನೈವೇದ್ಯವನ್ನು ಸ್ವೀಕರಿಸಲಿಲ್ವೋ ಆವಾಗ ಈ ಕರಿಕಾಲ ಚೋಳ ಹಿಂದೆ ಮುಂದೆ ನೋಡದೆ ಕತ್ತಿಯನ್ನು ಊಟ್ಕೊಂಡಾಗ ಅಲ್ಲಿಗೆ ಪ್ರತ್ಯಕ್ಷನಾಗಿ ಬಂದಿರತಕ್ಕಂಥ ಶಿವ ಅವನನ್ನು ತಡಿತಾನೆ, ತಡೆದು ಹೇಳ್ತಾನೆ, ನೋಡಯ್ಯ ಈ ರೀತಿ ನಾವಿವತ್ತು ಚಂದನಲ್ಲಿ ಊಟ ಮಾಡಿದೆವು, ಅದಕ್ಕೆ ನಮಗೆ ಹಸಿವಿಲ್ಲ, ಆದರೆ ಆ ಅಂಬಲಿ ಮಾತ್ರ ಭಾರಿ ರುಚಿಯಾಗಿತ್ತು ಅಂತ ಹೇಳಿಬಿಟ್ಟು ಆ ಲಿಂಗದೊಳಗೆ ಪ್ರವೇಶಿಸ್ತಾನೆ. ಅದನ್ನು ಕೇಳಿರ್ತಕ್ಕಂಥ ಇವನು ಆಶ್ಚರ್ಯಚಕಿತನಾಗಿ ಇರ್ತಾನೆ. ನೋಡಿ, ಆಮೇಲೆ ನೋಡಿ, ಪರಮಂಗೆ ಉಣಲಿತ್ತ ಶರಣನಂ ನೋಡುವೆಂ ಹರ್ಷದಿಂದ ಆನವರ ಕರುಣಮಂ ಸುಡುವೆಂ ನಡೆದರಯ್ಯದಚ್ಚಸುಖಿ ಕಾಲ್ನಡೆಯೊಳೈತರುತೆ ಎಡಬಲದಿ ಮಕುಟವರ್ಧನರೊಡನೆ ನಡೆತರುತೆ ಪುರಹರಂಗುಣಲಿತ್ತ ಚಂದನಂ ತೋರಿರೆ ಗುರುಲಿಂಗದೊಡನುಂಡ ಚಂದನಂ ತೋರಿರೆ ಎಂದಲ್ಲಿ ಚಿತ್ತದನು ತಾಪದಿಂ ಕೇಳುತಂ ಅಂದಲ್ಲಿ ದೆಸೆ ದೆಸೆಗೆ ದೂತರಂ ಕಳುಪುತಂ ಚೆನ್ನಯ್ಯ ನಿಪ್ಪ ಗುಡಿಲಿದೆ ಎಂದು ತೋರುತ್ತಿರೆ ಚೆನ್ನಯ್ಯನೊಳಗೈದನೆಂದು ನೆರೆಪೇಳುತ್ತಿರೆ. ಯಾವಾಗ ಶಿವ ಆ ರೀತಿ ಹೇಳಿವನೋ ಇವನ ಮನಸ್ಸಲ್ಲಿ ಯೋಚನೆ ಬಂತು. ಏನು? ಪರಮಂಗೆ ಉಣಲಿತ್ತ ಶರಣನಂ ನೋಡುವೆಂ. ಆಹಾ, ಪರಮಾತ್ಮನಿಗೆ ಊಟವನ್ನು ಕೊಟ್ಟಿರತಕ್ಕಂತಹ ಆ ಶರಣನನ್ನು ನಾನು ನೋಡಬೇಕು. ಶರಣನಂ ನೋಡುವೆಂ ಹರುಷದಿಂದ ಆನವರ ಕರುಣವಂ ಸೂಡುವೆಂ. ನಾನು ಹೋಗಬೇಕು, ಅವನ ಪಾದವನ್ನು ಧರಿಸಬೇಕು. ಕರುಣಮಂ ಸೂಡುವೆಂ, ಅದನ್ನು ನಾನು ಧರಿಸಬೇಕು. ನಡೆದರೆಯದಚ್ಚಸುಖಿ ಕಾಲ್ನಡೆಯೊಳೈ ತರುತ್ತೆ. ನೋಡಿ, ಇಲ್ಲಿ ಹರಿಯರ್ ಹೇಳ್ತಾನೆ, ರಾಜ ಅವ ನಡೆದೇ ಗೊತ್ತಿಲ್ಲದವ, ನಡೆದೇ ಗೊತ್ತಿಲ್ಲ, ಕುದುರೆ ಮೇಲೆ, ರಥದ ಮೇಲೆ, ಆನೆಯ ಮೇಲೆ ಹೋಗತಕ್ಕಂಥವನು. ಇವತ್ತು ಮಾತ್ರ ಯಾವಾಗ ದೇವಸ್ಥಾನದಲ್ಲಿ ಶಂಕರನೇ ಸಾಕ್ಷಾತ್ ಶಂಕರನೇ ಬಂದು ಈ ರೀತಿ ಹೇಳಿವನೋ ಅವನಲ್ಲಿ ಕಾತುರ ಕುತೂಹಲ ಆ ಒಂದು ತೀವ್ರತೆ ಜಾಸ್ತಿ ಆಯಿತು. ನಾನು ನೋಡಬೇಕು ಆ ಚಂದನನ್ನು, ಪರಮನೊಡನೆ ಉಂಡಂತಹ, ಪರಮಂಗೆ ಉಣಲಿತ್ತಂತಹ ಆ ಒಂದು ಇವನನ್ನು ನೋಡಬೇಕು. ಹರುಷದಿಂದ ನಾನು ಅವರನ್ನು ಧರಿಸಬೇಕು, ಅವನನ್ನು ಅಪ್ಪಿಕೊಳ್ಳಬೇಕು. ನಡೆದರೆಯೇ ಅಚ್ಚಸುಖಿ, ಆ ರೀತಿ ನಿರ್ಧಾರ ಮಾಡಿದ್ದೆ, ನಡೆದೇ ಅರಿಯದ ಅಚ್ಚಸುಖಿ, ಯಾವಾಗಲೂ ಸುಖವಾಗಿ ಇರತಕ್ಕಂಥವನು. ಕಾಲ್ನಡೆಯೊಳೈತ ಋತಂ, ಬರೀ ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಬಂದ. ಅರುತ ಎಡಬಲದೇ ಮಕುಟವರ್ಧನರೊಡನೆ ನಡೆದರುತೆ, ತನ್ನ ಎಡಬಲದಲ್ಲಿ ಸೈನಿಕರೊಡನೆ, ಮಕುಟವರ್ಧನರೊಡನೆ, ರಾಜಕುಮಾರರೊಡನೆ ನಡೆತರುತೆ ಪುರಹರಂಗುಣಲಿತ್ತ ಚಂದನಂ ತೋರಿರೇ. ಆ ಬೀದಿಯಲ್ಲಿ ಹೇಳ್ತಾನೆ, ಪುರಹರಂಗೆ ಉಣಲಿತ್ತ ಚನ್ನ ಅಂತ ಇದ್ದಾನಂತಲ್ಲ, ಎಲ್ಲಿದ್ದಾನೆ ಹೇಳಿ ಹೇಳಿ. ತೋರಿರೆ ಗುರುಲಿಂಗದೊಡನುಂಡ ಚಂದನಂ ತೋರಿರೆ, ಸಾಕ್ಷಾತ್ ಶಿವನೊಡನೆ ಉಂಡಂತ ಆ ಚಂದನನ್ನು ತೋರಿಸಿಯಪ್ಪ ನನಗೆ, ಎಲ್ಲಿದ್ದಾನೆ ತೋರಿಸಿ. ರಾಜ ಜನರನ್ನು ಕೇಳ್ತಾ ಇದ್ದಾನೆ, ನಡೆದೇ ಗೊತ್ತಿಲ್ಲದಂತಹ ಇವನು ಬರಿಗಾಲದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ ಬೀದಿಯಲ್ಲಿ, ಎಡಬಲದಲ್ಲಿ ಸೈನಿಕರು ರಾಜಕುಮಾರರು, ಹೋಗ್ತಾ ಇದ್ದಾನೆ ಚಂದನನ್ನು ತೋರಿರಿ. ಏನು? ಪುರಹರಂಗುಣಲಿತ್ತ ಚಂದನಂ ತೋರಿರೇ ಗುರುಲಿಂಗದೊಡನುಂಡ ಚಂದನಂ ತೋರಿರೇ ಎಂದಲ್ಲಿ ಚಿತ್ತದನು ತಾಪದಿಂ ಕೇಳುತ್ತಂ. ಚಿತ್ತದ ಅನುತಾಪದಿಂದ, ದುಃಖದಿಂದ, ಸಂತೋಷದಿಂದ, ಭಾವತೀವ್ರತೆಯಿಂದ, ಅನುತಾಪ ಅಂದರೆ ಬುದ್ಧಿಯಲ್ಲಿ ಏನು ಬರ್ತದೋ ಅನುಸರಿಸಿ ಬರ್ತಕ್ಕಂಥದ್ದು, ಚಿತ್ತದಿಂದ ಅನುಸರಿಸಿ ಬರ್ತಕ್ಕಂಥ ತಾಪ, ನೋವು, ಆ ತಾಪದಿಂದ ಕೇಳುತ್ತಂ ಅಂದಲ್ಲಿ ದೆಸೆ ದೆಸೆಗೆ ದೂತರಂ ಕಳುಪುತಂ. ದಿಕ್ಕು ದಿಕ್ಕಿಯೂ ಕೂಡ ದೂತರನ್ನು ಕಳಿಸಿದ, ಕರ್ಕೊಂಬನ್ನಿ ಆ ಚೆನ್ನ ಯಾರು ನೋಡ್ಬೇಕು ನಾನು, ಗುರುಲಿಂಗದೊಡನೆ ಉಂಡ, ಗುರುಲಿಂಗಕ್ಕೆ ಉಣಲಿತ್ತಂತಹ ಆ ಚೆನ್ನನ್ನು ಯಾರು ತೋರಿಸಿ ನನಗೆ ಅಂತೇಳಿ ಎಲ್ಲರನ್ನು ಕೇಳ್ತಾ ಹೋದ. ದಿಕ್ಕು ದಿಕ್ಕಿಗೂ ತನ್ನ ದೂತರನ್ನು ಕಳಿಸಿದ. ಆಗ ಚೆನ್ನಯ್ಯನಿಪ್ಪ ಗುಡಿಲಿದೆ ಎಂದು ತೋರುತ್ತೀರಿ, ಯಾರು ಹೇಳಿದರು? ಚೆನ್ನಯ್ಯನಿರುವಂತಹ ಗುಡಿಸಲು ಇದೆ ಅಂತ ಯಾರೋ ತೋರಿಸಿದರು. ಚೆನ್ನಯ್ಯನಿಗೆ ಚೆನ್ನಯ್ಯ ಒಳಗೈದನೆಂದು ನೆರೆಪೇಳುತ್ತೀರಿ, ಒಳಗೆ ಚೆನ್ನ ಇದ್ದಾನೆ ಅಂತೇಳಿ ಅಲ್ಲಿ ನೆರೆದಂತಹ ಜನರೆಲ್ಲ ಕೂಡ ಹೇಳಿದರು ಅಂತಕ್ಕಂಥದ್ದು. ಹೀಗೆ ಈ ಭಾಗದಲ್ಲಿ ಅಂದರೆ ಆ ಒಂದು ಚೋಳ ದೇಶದಲ್ಲಿ ಅವನು ಚೆನ್ನ ಅನ್ನತಕ್ಕಂಥವನು ದಿನನಿತ್ಯವೂ ಕೂಡ ಈ ರೀತಿ ಪೂಜೆಯನ್ನು ಮಾಡಿ 60 ವರ್ಷಗಳು ಅವನು ಸುಖದಲ್ಲಿ ಇದ್ದ. ಆ ರೀತಿ ಇರುವಾಗ ಒಂದು ದಿವಸ ಇವನ ಈ ಭಕ್ತಿಯನ್ನು ಜಗತ್ತಿಗೆ ಸಾರಬೇಕು, ಆ ಸಮಯ ಬಂದಿದೆ ಅಂತ ಸಾಕ್ಷಾತ್ ಶಿವನೇ ನಿರ್ಧಾರ ಮಾಡಿದ. ಒಂದು ದಿವಸ ಎಂದಿನ ಹಾಗೆ ಈ ಚೆನ್ನ ಅಡವಿಗೆ ಹೋಗಿ ಪೂಜೆಯನ್ನು ಮಾಡಿ ಹುಲ್ಲನ್ನು ಕೊಯ್ದು ತಂದು ಲಾಯದಲ್ಲಿ ನೂಕಿ ಬಂದು ತನ್ನ ಮನೆಯಲ್ಲಿ ಕುಳಿತು ಶಿವಧ್ಯಾನದಲ್ಲಿ ಇದ್ದಾಗ
ತನ್ನ ಹೆಂಡತಿ ಎಂದಿನಂತೆ ಅವನಿಗೆ ಅಂಬಲಿಯನ್ನು ತಂದು ಕೊಡ್ತಾಳೆ. ಆ ಅಂಬಲಿಯನ್ನು ಶಿವ ಅಂತ ಅವನು ಸ್ವೀಕರಿಸುವಾಗ ಇದು ಶಿವನಿಗೆ ಇಷ್ಟ ಆಗಿ ಅವನು ಭಕ್ತನೊಡನೆ ಆ ಅಂಬಲಿಯನ್ನು ಸ್ವೀಕರಿಸ್ತಾನೆ. ಅಂದರೆ ಅವನ ಇಚ್ಛೆ ಆಗಿದೆ, ಈಗ ಇವನ ಈ ಭಕ್ತಿಯನ್ನು ಪ್ರಕಟಿಸುವ ಸಮಯ ಬಂದಿದೆ ಅಂತ ಇಚ್ಛೆ ಆದಮೇಲೆ ಈ ನಾಟಕ ಶುರುವಾಯಿತು. ಈಗ ಆ ಒಂದು ಪ್ರಸಾದವನ್ನು ಸ್ವೀಕರಿಸ್ತಾನೆ, ಅದು ಏನಂತ ಅಲ್ಲಿ ವರ್ಣಿಸ್ತಾನೆ. ಭಕ್ತ ಭಗವಂತ ಆ ಒಂದು ಅವನೊಡನೆ ಉಂಡಿರ್ತಕ್ಕಂಥ ಆ ಒಂದು ಸವಿ ಏನಂತ ಹೇಳಿ ಸ್ವರ್ಗ ಮೃತ್ಯಕ್ಕೆ ಹೊಸತೋ ಅನ್ನುವ ಹಾಗೆ ಅದನ್ನು ಸ್ವೀಕರಿಸಿದ. ಇತ್ತ ದೇವಸ್ಥಾನದಲ್ಲಿ ಎಂದಿನಂತೆ ಆ ಒಂದು ದೇಶದ ರಾಜನಾಗಿರ್ತಕ್ಕಂತಹ ಚೋಳರಾಜನು ವಿಧ ವಿಧವಾದ ಭಕ್ಷ್ಯಭೋಜ್ಯಗಳನ್ನು ಸಾಲಾಗಿ ಇಟ್ಟು ಬಡಿಸಿ ಶಿವನೇ ಸ್ವೀಕರಿಸುವಂಥ ನೈವೇದ್ಯವನ್ನು ಮಾಡಿದ. ಆದರೆ ಆವತ್ತು ಎಂದಿನಂತೆ ಶಿವ ಆ ಒಂದು ನೈವೇದ್ಯವನ್ನು ಪರೀಕ್ಷಿಸಲಿಲ್ಲ, ಸ್ವೀಕರಿಸಲಿಲ್ಲ, ತಿರುಗಿಯೂ ನೋಡಲಿಲ್ಲ. ಇದರಿಂದ ರಾಜನಿಗೆ ಆತಂಕ ಆಯಿತು. ಓ, ನನ್ನಿಂದ ಏನೋ ತೊಂದರೆಯಾಗಿದೆ ಅಂತ ಯೋಚನೆ ಮಾಡಿದ್ದೇ ತಡ. ಅವನು ಕೂಡ ಶ್ರೇಷ್ಠ ಭಕ್ತ, ತನ್ನ ಎತ್ತರಿರ್ತಕ್ಕಂಥ ಕತ್ತಿ ತಗೊಂಡ ಕೂಡಿಕೊಂಡ. ಅಮ್ಮ, ನಾನಿನ್ನು ಯಾಕಿರಬೇಕು ಅಂತೇಳಿ ಶಂಕರ ಅಲ್ಲಿ ಪ್ರತ್ಯಕ್ಷನಾಗ್ತಾನೆ. ತಡೆಯಯ್ಯ, ನಿನಗೆ ಸ್ವಲ್ಪವೂ ಸಹನೆ ಇಲ್ಲ, ಏನು ಇವತ್ತು ನಮಗೆ ಆ ಚಂದ್ರನೊಡನೆ ಊಟ ಮಾಡಿದೆವು, ಹಸಿವಿಲ್ಲ, ಅಷ್ಟಕ್ಕೆ ನೀನು ಈ ರೀತಿ ಮಾಡಿಕೊಳ್ಳೋದೆ ಅಂತೇಳಿ ಅವನು ಸಮಾಧಾನ ಪಡಿಸಿ ತನ್ನ ಲಿಂಗದಲ್ಲಿ. ಆದರೆ ಆ ಅಂಬಲಿಯ ಋಷಿ ಏನಂತ ಹೇಳಿ ನಿಮ್ಮಂಥ ಚೋಳಾದಿಗಳಿಗೆ ಸಿಕ್ಕುವುದಿಲ್ಲ ಅಂತ ಹೇಳ್ತಕ್ಕಂಥ ಆ ರೀತಿ ಹೇಳಿ ಹೋದಾಗ ಇವನಿಗೆ ಯಾರಿ ಚೆನ್ನ ಅನ್ನುವಂಥ ಒಂದು ಇದು ಕಾಣುತ್ತೆ. ಆ ಚಂದ್ರನ ನೋಡಬೇಕು ಅಂತ ತೀವ್ರವಾದ ಹಂಬಲ ಉಂಟಾಗುತ್ತೆ. ದಿಕ್ಕು ದಿಕ್ಕಿಗೂ ತನ್ನ ದೂತರನ್ನು ಕಳಿಸಿ ಆ ಚಂದ್ರನನ್ನು ಹುಡುಕಿಸಲಿಕ್ಕೆ ಪ್ರಯತ್ನ ಪಡ್ತಾನೆ. ಯಾರು ಹೇಳ್ತಾರೆ ಇದೇ ಚಂದನ ಮನೆ ಅಂತ ಹೇಳ್ತಾರೆ, ಚಂದನ ಮನೆಯೊಳಗೆ ಇದ್ದಾನೆ ಅಂತ ಹೇಳ್ತಾರೆ. ಅಲ್ಲಿಗೆ ಇವತ್ತಿನ ಭಾಗ ಸಾಕು. ಇನ್ನು ಮುಂದಿನ ಭಾಗವನ್ನು ನಾವು ನಾಳೆ ನೋಡೋಣ. ಮುಂದಿನ ಕ್ಲಾಸಲ್ಲಿ ನಾವು ಮತ್ತೆ ಇದರ ಮುಂದಿನ ಭಾಗವನ್ನು ನೋಡೋಣ. ನಮಸ್ಕಾರ.